ಆಮೇಲೆ ನಾಲ್ಗೆ ಈಚೆ ಬರಬೇಕು ಚತೋಗ್ಬಿಟ್ಟಾಗ ಅವನು ಖಂಡಿತವಾಗಲೂ ಇಲ್ಲ ನಾಲ್ಗೆ ಒಳಗಡೆ ಇರ್ತಕ್ಕಂಥದ್ದು ಇದೆ ಸಾಯಿಸಿಬಿಟ್ಟು ನೇತ ನೇಣಾಕುವಂಥದ್ದು ಅದು ನೂರಕ್ಕೆ ನೂರಷ್ಟು ಸಾಯಿಸಿ ನೇಣಾಕಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ ಸಿ ಬಿ ಐ ತನಿಖೆ ಆಯಿತು ಸಿ ಡಿ ತನಿಖೆ ಆಯಿತು ಎಲ್ಲದರಲ್ಲೂ ಕೂಡ ಅವರು ಆತ್ಮಹತ್ಯೆ ಬಂದರೂ ಕೂಡ ಈಗಲೂ ಜನರ ಮನಸ್ಸಲ್ಲೇನಿದೆ ಡಿ ಕೆ ರವಿವರನ್ನ ಸಾಯಿಸಲಾಗಿದೆ ಭೂಮಿ ಒಳಗಡೆ ಇರ್ತಕ್ಕಂಥ ಗುಪ್ತ ಗಾಮಿನಿಗಳು ಅರಿತಾ ಇರ್ತಾವಲ್ಲ ಅಂತ ಸಮಸ್ಯೆಗಳು ಮನುಷ್ಯರೊಳಗಡೆ ಎಲ್ಲಾರತ ಇರ್ತಾವೆ ನಮಸ್ಕಾರ ಗೌರೀಶ್ ಶಕ್ಕಿ ಸ್ಟುಡಿಯೋದ ಆಫೀಸರ್ ಸರಣಿಯ ಮತ್ತೊಂದು ವಿಶೇಷ ಕಂತಿಗೆ ನಿಮಗೆಲ್ಲ ಸ್ವಾಗತ ನಾನು ಗೌರೀಶ್ ಅಕ್ಕಿ ಸೊ ಸ್ನೇಹಿತರೆ ನಾವು ಉಮೇಶ್ ಸರ್ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ನೀವು ಸಾಕಷ್ಟು ವಿಚಾರಗಳನ್ನ ಕೇಳಿದಿರಿ ಆದರೆ ಕೆಲವೊಂದು ಮೆಸೇಜ್ಗಳು ಮೇಲ್ಗಳು ನಂಗೆ ಪದೇ ಪದೇ ಬರ್ತವೆ ಅದರಲ್ಲಿ ಕೆಲವೊಂದು ಎನ್ಕ್ವೈರಿಗಳು ಕೆಲವೊಂದು ಸಂಶಯಗಳು ಏನಂತಂದರೆ ಭಾಳಷ್ಟು ಜನ ಕೇಳ್ತಾ ಇರೋದು ಡಿ ಕೆ ರವಿ ಅವ್ರ ಬಗ್ಗೆ ಮಾತಾಡಿ ಐ ಎ ಎಸ್ ಅಧಿಕಾರಿ ಡಿ ಕೆ ರವಿಯವರು ಅವರ ಅಂತ್ಯ ತುಂಬ ಟ್ರ್ಯಾಜಿಕ್ ಆಗಿತ್ತು ಹೀಗಾಗಿ ಅದ್ರ ಬಗ್ಗೆ ಸಾಕಷ್ಟು ಜನ ಕುತೂಹಲಿಗಳಾಗಿದ್ದಾರೆ ಮತ್ತು ಅದೇನು ಇನ್ವೆಸ್ಟಿಗೇಷನ್ ಏನೇ ಆಗಿದ್ರು ಕೂಡ ಇನ್ನೂ ಕೆಲವರು ಮನಸ್ಸಲ್ಲಿ ಸಂಶಯಗಳು ಉಳ್ಕೊಂಡಿದೆ ಸೊ ಈ ವಿಚಾರವಾಗಿ ಮಾತಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ಸ್ವಾಗತಿಸೋಣ ಮತ್ತೊಂದು ಸಲ ನಮ್ಮ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ನಮಸ್ಕಾರ ಮತ್ತು ಸ್ವಾಗತ ಥ್ಯಾಂಕ್ ಯು ಸರ್ ನಾನು ಮೊದಲನೇದಾಗಿ ಡಿ ಕೆ ರವಿಯವ್ರಿಗೆ ಹೋಗೋಕೆ ನಮ್ಮ ಮುಂಚೆ ಸರ್ ನೀವೀಗ ತಾನೇ ಒಂದು ಎಪಿಸೋಡ್ ಹೇಳಿದ್ರಿ ಅದರಲ್ಲಿ ಈ ಒಂದು ಕಾರ್ತಿಕೇಯನಂತ ಒಬ್ಬ ಎಂಪ್ಲಾಯಿ ಆ ಒಂದು ಫ್ಯಾಕ್ಟ್ರಿ ಎಂಪ್ಲಾಯಿ ಅವನ ವೈಫು ಮತ್ತು ಮಗಳನ್ನ ಕೊಲೆ ಮಾಡಿ ನೇಣು ಹಾಕಿರೋದ್ರ ಬಗ್ಗೆ ಸೊ ಈ ಥರ ನೇಣು ಮತ್ತು ಕೊಲೆ ಇವೆರಡೂ ಒಂಥರ ಏನು ಹೇಳಿ ತುಂಬ ಬಿಡಿಸಲಾರ್ದ ನಂಟು ಈಗ ಕೊಲೆ ಆದ ಅದು ನೇಣು ಹಾಕ್ಕೊಂಡಿರ್ತಾರೆ ಅದನ್ನು ಕೊಲೆ ಅಂತ ಅನ್ಕೋತಾರೆ ಜನ ಕೆಲವೊಂದು ಸಲ ಅದು ಕೊಲೆ ಆಗಿರುತ್ತೆ ಅದರ ನೇಣಿನ ರೂಪದಲ್ಲಿರುತ್ತೆ ಅದು ಹೀಗಾಗಿ ಭಾಳಷ್ಟು ಜನರಿಗೆ ಯಾರಾದರೂ ನೇಣು ಹಾಕ್ಕೊಂಡಿದ್ದಾರೆ ಅಂತಂದರೆ ಇಲ್ಲ ಇದು ನೇಣಲ್ಲ ಇದು ಕೊಲೆನೇ ಅಂತ ಅನ್ಕೋತಾರೆ ಡಿ ಕೆ ರವಿ ವಿಚಾರದಲ್ಲಿ ಕೂಡ ಹಾಗೇ ಇದೆ ನಾವು ಡಿ ಕೆ ರವಿ ವಿಚಾರ ಖಂಡಿತ ಆಮೇಲೆ ಮಾತಾಡೋಣ ಮೊದಲನೇದಾಗಿ ಈ ಥರ ನೇಣು ಮತ್ತು ಕೊಲೆ ಇದ್ರ ಸಂಬಂಧಗಳು ಮತ್ತು ಜನರ ಮನಸ್ಸಲ್ಲಿ ಇರುವಂಥ ಡೌಟ್ಗಳು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಹೆಂಗೆ ಗೊತ್ತಾಗುತ್ತೆ ನೀವು ಹೆಂಗೆ ಕಂಡು ಹಿಡಿತೀರಿ ಅದ್ರ ಬಗ್ಗೆ ಹೇಳ್ಬೋದು ಸರ್ ನೀವು ಸರ್ ನಾವು ನೇಣಾಕೊಡಿ ಹ್ಯಾಂಗಿಂಗ್ ನಾವು ಏನು ಸೂಸೈಡಲ್ ಹ್ಯಾಂಗಿಂಗ್ ಅಂತ ಅಂದರೆ ನಾ ನಾವಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹ್ಯಾಂಗ್ ಮಾಡ್ಕೊಳುವಂಥದ್ದು ಒಂದು ಇನ್ನೊಂದು ಹೋಮಿಸೈಡಲ್ ಹ್ಯಾಂಗಿಂಗ್ ಅಂದರೆ ಸಾಯಿಸ್ಬಿಟ್ಟು ಅವನನ್ನು ನೇಣಾಕ್ತಕ್ಕಂಥದ್ದು ಎರಡು ವಿಧ ಬರ್ತವೆ ಸರ್ ಸಾಯಿಸ್ಬಿಟ್ಟು ನೇಣಾಕ್ತಕ್ಕಂಥದ್ದು ಇನ್ನೊಂದು ಅವರಾಗಿದ್ದವರೇ ನೇಣ ಹಾಕೊಳ್ಳುವಂಥದ್ದು ಅಂದರೆ ಕುಂದ್ಕೊಳ್ಳೋಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಇದು ಪೊಲೀಸ್ ಆಫೀಸರ್ಗಳಿಗೆ ಮಿನಿಮಮ್ ವಾರಕ್ಕೆ ಹದಿನೈದು ದಿವಸಕ್ಕೆ ಈ ಥರ ಯು ಡಿ ಆರ್ಗಳು ಪೊಲೀಸ್ ಸ್ಟೇಷನ್ಗಳಲ್ಲಿ ಬೆಂಗಳೂರಂಥ ಒಂದು ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಿಡ್ಲ್ ಕ್ಲಾಸ್ ಏರಿಯಾಗಳಲ್ಲಿ ವಾರಕ್ಕೊಂದು ಆದಾಯ ಆಗ್ತವೆ ಅಂದರೆ ಹಾಕೊಳ್ಳುವಂಥವು ಇಲ್ಲಾಂದರೆ ಬೆಂಕಿ ಎತ್ಕೊಂಡು ಸುಟ್ಕೊಳ್ಳುವಂಥವು ನೇಣಾಕೊಳುವಂಥ ಕೇಸಸ್ಗಳು ಜಾಸ್ತಿ ಜಾಸ್ತಿ ಪ್ರಮಾಣ ಇರ್ತವೆ ಅದರಲ್ಲಿ ನೇಣಾಕೊಳ್ಳುವಂಥ ಕೇಸಸ್ಗಳಲ್ಲಿ ಒಬ್ಬ ಐ ಒ ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರು ನೇಣಾಕೊಂಡ್ರೆ ನೇಣ ನೇಣಾಕೊಂಡ್ರೆ ಏನೇನೆಲ್ಲ ಬದಲಾವಣೆ ಆಗ್ತವೆ ನೇಣಾಕೊಂಡ್ರೆ ಸ್ಟ್ರಾಂಗುಲೇಷನ್ ಮಾರ್ಕ್ ಯಾಕೆ ಬರುತ್ತೆ ನೇಣಾಕೊಂಡ್ರೆ ಆ ಗಂಟೆ ಎಲ್ಲಿ ಬರಬೇಕು ನೇಣಾಕೊಂಡ್ರೆ ಪ್ರೆಸ್ಸಿಂಗ್ಸ್ ಹೆಂಗೆ ಬರುತ್ತೆ ಹೇಗೆ ಪ್ರೆಸ್ ಆಗುತ್ತದೋ ಆಮೇಲೆ ಬ್ಲಡ್ ಹೇಗೆ ಅದು ಡಿಸ್ಕನೆಕ್ಟ್ ಆಗುತ್ತೆ ಹಾರ್ಟು ಮತ್ತು ಬ್ರೈನ್ ಮಧ್ಯ ಇದೆಲ್ಲನೂ ಭಾಳ ಪರಿಪೂರ್ಣದಲ್ಲಿ ನಾವು ಓದ್ಕೊಂಡು ಬಂದಿರ್ತೀವಿ ಅಂದರೆ ಓದುವಂಥ ಕಾಲದಲ್ಲಿ ಓದ್ಕೊಂಡು ಬಂದಿರ್ತೀವಿ ಅದಾದಮೇಲೆ ನಾವು ಆ ಎಣೆಗಳನ್ನ ನೋಡ್ತಾ 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 ನಾವು ನಾವು ನೇಣ ಹಾಕ್ಕೊಂಡಿರ್ತಕ್ಕಂಥದ್ದು ಹಲವಾರು ವಿಧುಗಳಿದ್ದಾವೆ ನೇಣ ಹಾಕೊಳ್ಳುವಂಥದ್ದು ಮರಕ್ಕೆ ನೇಣ ನೇಣಾಕೊಳ್ಳುವಂಥದ್ದು ಭಾಳ ಅತಿ ಎತ್ತರಕ್ಕೆ ನೇಣ ಹಾಕ್ಕೊಳ್ಳುವಂಥದ್ದು ಭಾಳ ಕಮ್ಮಿ ನೇಣ ನೇಣು ಅಂದರೆ ಐದು ನೇಣ ಹಾಕೊಳ್ಳೋದು ಮಂಡಿ ನೆಲಕ್ಕೆ ಕೂತಿರುತ್ತೆ ನೇಣ ನೇಣಾಕೊಂಡಿರ್ತಾರೆ ಆಮೇಲೆ ಚೇರ್ ಇರ್ತಾವಲ್ಲ ಆಫೀಸ್ ಚೇರು ಆಫೀಸಿಗೆ ಚೇರುಗೆ ಸಪೋರ್ಟ್ ಕೊಟ್ಬಿಟ್ಟು ಆಫೀಸ್ ಚೇರ್ಗೆ ಕಟ್ಟಿ ನೇಣ ಹಾಕೊಂಡಿರುವಂಥದ್ದು ಇದ್ದಾವೆ ಆಮೇಲೆ ಡೋರ್ದು ನಾಬ್ ಬರುತ್ತೆ ನೋಡಿ ಡೋರ್ದು ಅದಕ್ಕೆ ಹಾಕೊಂಡು ನೇಣಾಕೊಂಡು ಹಾಕ್ಕೊಂಡು ಕೆಳಗಡೆ ಕೂತ್ಕೊಂಡಿರ್ತಕ್ಕಂಥದ್ದು ಕೇಸಸ್ಗಳನ್ನ ಮಾಡಿದ್ದೀವಿ ನಾವು ವಿಂಡೋಗಳಿಗೆ ನೇಣು ಹಾಕ್ಕೊಂಡಿರುವಂಥದ್ದಿದೆ ಆಮೇಲೆ ಎಷ್ಟು ಕಮ್ಮಿ ಸಾಧ್ಯವೂ ಹಿಂಗೆ ಕಟ್ಬಿಟ್ಟು ಅವರು ಮೇಲ್ಗಡೆ ಅವರು ಒಂಚೂರು ಕಾಲ ಹಿಂಗೆ ಮೇಲಕ್ಕೆ ಹಿಂಗೆ ಎತ್ತಿ ಕಟ್ಬಿಟ್ಟು ಅದನ್ನು ಹಾಕ್ಕೊಂಡು ನೇಣು ಹಾಕ್ಕೊಂಡು ಕೆಳಗಡೆ ಕೂತ್ಕೊಂಡ್ಬಿಟ್ಟಿರುವಂಥವು ಇದ್ದಾವೆ ಅಂದರೆ ನೇಣಾಕಬೇಕು ಅಂತ ಅಂದರೆ ಮೊದಲನೇ ವಿಧ ಏನು ಅಂದರೆ ಮನುಷ್ಯ ಐಟಲ್ಲಿ ಇರಬೇಕು ಅನ್ನುವಂಥದ್ದು ಎಲ್ಲರ ತಲಿನಲ್ಲೂ ಇರುತ್ತೆ ಅಂದರೆ ಬಾಡಿ ನೇತಾಡ್ತಾ ಇರಬೇಕು ಅವನಿಗೆ ಏನೂ ಸಪೋರ್ಟ್ ಇರಬಾರ್ದು ಮತ್ತು ಅವ್ನು ನೇಣಾಕೋಂಥ ಪರಿಸ್ಥಿತಿನಲ್ಲಿ ಕೆಳಗಡೆ ಏನೇನು ಸಪೋರ್ಟ್ ಇದೆ ನೇಣಾಕೋಬೇಕಾದ್ರೆ ಗಂಟೆ ಹಾಕೋಬೇಕಾದ್ರೆ ಅವ್ನು ಯಾವ್ದ್ರ ಮೇಲೆ ನಿಂತ್ಕೊಂಡಿದ್ದ ಅನ್ನುವಂಥದ್ದು ಈ ಥರ ಪ್ರಶ್ನೆಗಳು ಹಲವಾರು ಜನರಲ್ಲಿ ಕಾಡ್ತಾ ಇದ್ದಾವೆ ಸರ್ ಇನ್ನೂ ಮುಂದೇನೂ ಕಾಡ್ತವೆ ಎಷ್ಟು ಹೇಳಿದ್ರೂ ನಾವು ಅವು ಕಾಡ್ತಾನೆ ಅವು ಯಾಕೆಂದರೆ ಇವನು ಏನೂ ಸಮಸ್ಯೆ ಇಲ್ಲ ಹೆಂಗೆ ನೇಣಾಕೊಬಿಟ್ಟಾ ಯಾಕೆ ನೇಣಾಕೊಂಡ ಅವನು ಕಾರಣ ಬೇಕಲ್ಲ ಯಾಕೆ ನೇಣಾಕೊಳ್ಳ ಅಂತ ಹಲವಾರು ಕಾರಣಗಳು ಈ ಒಂಥರ ಈ ಗುಪ್ತಗಾಮಿನಿ ಥರ ಜಲಗಳು ಭೂಮಿ ಒಳಗೆ ಎರಿತಾವಲ್ಲ ಸರ್ ಸಮಸ್ಯೆಗಳು ಹಂಗೆ ಮನುಷ್ಯನ ತಲೆಯಲ್ಲಿ ಇರ್ತವೆ ಆ ಗುಪ್ತಗಾಮಿನಿಗಳನ್ನ ಅದನ್ನು ಯಾರೂ ಕೈಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ ಅವು ಕೆಲವಷ್ಟು ಯಾರ ಕೈ ಹೇಳ್ಕೊಂಡಿರುವುದಿಲ್ಲ ಅವರು ಅದನ್ನು ತಡೀಕಾಗದೆ ಇರ್ತಕ್ಕಂಥ ಮನಸ್ಥಿತಿಗಳೇನು ಮಾಡ್ತಾರೆ ಕೆಲವಷ್ಟು ಜನ ಯಾರಿಗೂ ಏನಕ್ಕೆ ಯಾತಕ್ಕೋಸ್ಕರ ನಾನು ಅಂತ ಖಂಡಿತವಾಗ್ಲೂ ಪ್ರಸ್ತಾಪ ಮಾಡಿರಲ್ರವರು ಅವ್ರಿಗೆ ಒಂದು ದಿವಸ ಇದರಿಂದ ನನಗೆ ಸಿಗಲ್ವೋ ಇದನ್ನು ಕಳ್ಕೊಬಿಟ್ನೋ ಇಲ್ಲ ಇನ್ನು ಜೀವನದಲ್ಲಿ ಇದನ್ನು ಆಗದೆ ಹೋಗ್ಬಿಡ್ತೋ ಇಲ್ಲ ಇನ್ನು ಜೀವನದಲ್ಲಿ ನನಗೆ ಇನ್ನು ಏನೂ ಇಲ್ಲ ಅಶೂನ್ಯ ಅನ್ನುವಂಥದ್ದು ಯಾವ ಮನಸ್ಥಿತಿಗಳಿಗೆ ಬರ್ತದೋ ಅಂತ ಅವ್ರು ನೇಣಾಕೊಳ್ಳುವಂಥದ್ದು ತೀರ್ಮಾನ ಮಾಡ್ಕೊಬಿಡ್ತಾರೆ ನೇಣಾಕಬೇಕಾದಾಗ ಹೀಗೇ ನೇಣಾಕಬೇಕು ಅಂತಿಲ್ಲ ಅವ್ನು ನೇಣಾಕೊಂಡಿರ್ತಕ್ಕಂಥದ್ದನ್ನ ರಿಹರ್ಸಲ್ ಮಾಡಬೇಕು ಅಂತಿಲ್ಲ ನೇಣಾಕೊಂಡಿರ್ತಕ್ಕಂಥದನ್ನ ಓದಬೇಕು ಅಂತಿಲ್ಲ ನೇಣಾಕೊಂಡಿದ್ದು ಹಿಂಗೆ ಹಾಕಬೇಕು ಅಂತಲೂ ಇಲ್ಲ ನೇಣಾಕಬೇಕು ಅಂದರೆ ನೇಣಾಕಬೇಕು ಅಂದ್ರೇನು ಮೇಲ್ಕಾಕೋತಾನೆ ಮೇಲ್ಕಾಗ ಕಟ್ತಾನೆ ಕತ್ಕಾಕ್ಬಿಟ್ಟು ಕೆಳಗಡೆಗೆ ಜಂಪ್ ಮಾಡುವಂಥದ್ದು ಕೂತ್ಕೊಬಿಡುವಂಥದ್ದು ಒಂದು ಮಾಡ್ತಾನೆ ಅವ್ನಿಗೆ ಏನು ಆ ಸಮಯದಲ್ಲಿ ಅವ್ನಿಗೆ ಏನು ಸಿಗುತ್ತೋ ಇಲ್ಲ ಯಾವ್ದ್ರ ಮೇಲೆ ಹತ್ಬಿಟ್ಟು ಮೇಲ್ಗಡೆಯಿಂದ ಸಪೋರ್ಟ್ ಇಲ್ಲದೆ ಅಂದರೆ ಅವನು ಅವ್ನ ಕಾಮನ್ ಸೆನ್ಸ್ ಹೆಂಗೆ ವರ್ಕ್ ಮಾಡ್ತದೋ ಆ ಟೈಮ್ನಲ್ಲಿ ಅವನ ಬ್ರೈನ್ ಹೆಂಗೆ ವರ್ಕ್ ಮಾಡ್ತದೋ ಅದ್ರ ಮೇಲೆ ಬಂದು ನಿಂತ್ಕೊಳ್ಳುತ್ತೆ ಇಲ್ಲ ಅವ್ನು ಸ್ಟೂಲ್ ಮೇಲೆ ತಗೊಂಡು ಮೇಲ್ಗಡೆ ಕಟ್ಟಿ ದೆರ್ ಆರ್ ಸೋ ಮೆನಿ ಟೂಲ್ಸ್ ಯೂಸ್ ಮಾಡ್ತಾರೆ ಆ ಟೈಮ್ನಲ್ಲಿ ಇವೆಲ್ಲ ಮಾಡ್ತಾರೆ ಇಲ್ಲಾಂದರೆ ಅಲ್ಲೆಲ್ಲೋ ಒಂದು ಕಡೆ ಹಾಸಿಗೆ ಹಾಕಿರ್ತಾರೆ ಇಲ್ಲೆಲ್ಲೋ ಇರ್ತದೆ ತಮಗೆ ಎಳ್ಕೊಬರ್ತಾರೆ ಅದನ್ನ ಮೇಲ್ ಕಟ್ತಾರೆ ನೆಗೆ ತಕ್ಷಣ ಹಾಸಿಗೆಗಳೆಲ್ಲ ಆ ಕಡೆ ಉಳ್ಳೋಗ್ಬಿಡ್ತವೆ ಆ ಕಡೆ ಫುಲ್ ಅದು ನೆಗದ ತಕ್ಷಣವೇ ಅಲ್ಲಿ ಬೇರೆ ಬೇರೆ ಡಿಸ್ಟರ್ಬೂ ಆಗಿಬಿಡ್ತವೆ ನೇಣಾಕೊಂಡ ತಕ್ಷಣವೇ ಈ ಸ್ಟೂಲ್ ಆ ಕಡೆ ಕೊಟ್ಟೋಗ್ಬಿಡ್ತದೆ ಅವ್ನು ನೆಗದ ತಕ್ಷಣವೇ ಯಾವಾಗ ಬಿದ್ದ ತಕ್ಷಣವೇ ಜಂಪ್ ಮಾಡ್ಬೇಕಾದಾಗ ಸ್ಟೂಲ್ ಆ ಕಡೆ ಕೊಟ್ಟೋಗ್ತದೆ ಸ್ಟೂಲಲ್ಲಿ ಇರೋದೇ ಇಲ್ಲ ಏನು ಸ್ಟೂಲೇ ಇಲ್ವಲ್ಲ ಇಲ್ಲಿ ನೇಣಾಕೋಬೇಕಾದ್ರೆ ಮೇಲುಗಡೆ ಫೇನ್ ಕಟ್ಬೇಕಾದ್ರೆ ಸ್ಟೂಲ್ ಇರಬೇಕಲ್ಲ ಇದು ಈ ಥರ ಕ ಸಮಸ್ಯೆಗಳು ಭಾಳ ಕಾಡ್ತವೆ ಹತ್ರ ಬಟ್ ಏನೇ ಕಾಡಲಿ ಅವನು ಹೇಗೆ ಹಾಕ್ಕೊಳ್ಳಿ ಆಮೇಲೆ ಗಂಟು ಹೀಗೆ ಬರಬೇಕು ಅವನ ಬಾಯಲ್ಲಿ ರಕ್ತ ಬರ್ತಿತ್ತು ಮೂಗಲ್ಲಿ ರಕ್ತ ಬರ್ತಿತ್ತು ಯಾವಾಗಲೂ ಅಷ್ಟೇ ಯಾವುದೇ ಕಾರಣ ಅಂತಕ್ಕೇ ಆ ಥರ ಸಲೈವ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಆಗುತ್ತೆ ಆಮೇಲೆ ನಾಲ್ಗೆ ಈಚೆ ಬರಬೇಕು ಚತೋಗ್ಬಿಟ್ಟಾಗ ಅವನು ಖಂಡಿತವಾಗ್ಲೂ ಇಲ್ಲ ನಾಲ್ಗೆ ಒಳಗಡೆ ಇರ್ತಕ್ಕಂಥದ್ದು ಇದೆ ಪ್ರೆಷರ್ ರ್ಯಾಂಗ್ ಇಲ್ಲಿ ಮೌಂಟ್ ಆಗ್ತದೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಇಲ್ಲಿ ಹೇಗೆ ಸ್ಟ್ರಾಂಗ್ಯುಲೇಷನ್ ಮಾರ್ಕು ಅವನ ಮೇಲೆ ಹೇಗೆ ಪ್ರೆಷರ್ ಆಗ್ತೋ ಅನ್ನೋದೇ ಅಷ್ಟೇ ಇಂಪಾರ್ಟೆಂಟು ಅದು ಯಾವ ಥರ ಪ್ರೆಷರ್ ಆಗಿದೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ ನಾಲ್ಗೆ ಟಂಗ್ ಆರ್ ಟೆಕ್ ಆರ್ ಔಟ್ಸೈಡ್ ಅಂತ ಅನ್ನುವಂಥದ್ದು ಮತ್ತು ಕೆಲವು ಜನ ಗಂಟು ಇಲ್ಲಿ ಬಂದಿರುತ್ತೆ ಗ ಗಂಟುಗಳು ಇಲ್ಲಿ ಬಂದಿರುತ್ತೆ ಗಂಟು ಇಲ್ಲಿ ಬಂದಿರುತ್ತೆ ಆಮೇಲೆ ಗಂಟು ಹಿಂದೆಯೇ ಬರಬೇಕು ಅಂತೇನಿಲ್ಲ ಅವ್ರಿಗೆ ಬಟ್ ಸಾಯುವಂಥದ್ದು ಲೇಟ್ ಆಗುತ್ತೆ ಮನುಷ್ಯ ಅಂದರೆ ಅಟ್ ಏನು ಪೀರಿಯಡ್ ಇರ್ತದಲ್ಲ ಮೂರು ನಿಮಿಷ ನಾಲ್ಕು ನಿಮಿಷ ಎರಡು ನಿಮಿಷ ಐದು ನಿಮಿಷ ಅದು ಸ್ವಲ್ಪ ಡಿಲೇ ಆಗ್ಬೋದೇ ಹೊರ್ತು ಬಟ್ ಸಾಯದಂತೂ ಖಂಡಿತ ಸಾಯ್ತಾನೆ ಮನುಷ್ಯ ಅಂದರೆ ಯಾರಾದರೂ ಆ ತಕ್ಷಣಕ್ಕೆ ನೋಡಿಕೊಂಡು ಸ್ವಲ್ಪ ಏನಾದರೂ ಆಗಿ ಅವನಿಗೆ ಕಾರ್ಟಿಲಿಟಿ ಕಟ್ಟಾಗದೆ ಟೋಟಲಿ ಇದು ಏನಿದೆಯಾ ಈ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ ಇದು ಈ ಎಕ್ಸ್ಪಿಟಲ್ ಏನು ಮೇಲ್ಗಡೆ ಇದೆಯಲ್ಲ ಈ ಒಂದು ಕೆಳಗಡೆ ಇರತಕ್ಕಂಥ ಒಂದು ನರ್ವ್ ಜಾಯಿಂಟ್ ಇರುವಂಥದ್ದು ಆ ಲಿಗಮೆಂಟ್ ಏನಿದೆ ಅದು ಕಟ್ಟಾಗದೆ ಮತ್ತು ಡಿಸ್ಕನೆಕ್ಟ್ ಆಗದೆ ಹೋಗ್ಬಿಟ್ಟು ಮತ್ತು ಬ್ರೈನ್ ಸರ್ಕ್ಯುಲೇಷನ್ ಬ್ಲಡ್ಗೆ ಆಗ್ತಾಯಿದೆ ಅಂದರೆ ಕೋಮ ಸ್ಥಿತಿಗೆ ಹೋಗಲ್ಲ ಅವನು ಕೋಮಾಗ ಒಂದು ಸಾರಿ ಯಾವಾಗ ಬ್ಲಡ್ ಇಲ್ಲಿ ಕಳಾಟಾದ ತಕ್ಷಣ ಕೋಮಾಗ ಹೋಗ್ಬಿಡ್ತಾನ ಅವನು ಅವನಿಗೆ ಏನು ನಡೀತಾ ಇದೆ ಏನೂ ಗೊತ್ತಿಲ್ಲ ಅವ್ನಿಗೆ ಹಿಂಗೆ ಹಾಕೊಂಡು ಹಿಂಗೆ ಕೂತ್ಕೊಂಡ ತಕ್ಷಣ ನೆಲದ ಮೇಲೆ ಕೂತ್ಕೊಬಿಡ್ಲಿ ಅವನು ಬ್ಲಡ್ ಕ್ಲಾಟ್ ಇಲ್ಲಿ ಕ್ಲಾಟ್ ಆದ ತಕ್ಷಣವೇ ಇಲ್ಲಿ ಒಳಗಡೆ ಇಂಟರ್ನಲಿ ಬ್ಲಾಕ್ ಆಗುತ್ತೆ ಜಾಯ್ನ್ ಅದು ಬಟ್ ನಿಧಾನ ಕಟ್ಟಾಗುತ್ತದ್ದು ಬ್ರೈನ್ಗೆ ಬ್ಲಡ್ ಸಪ್ಲೈ ಆಗ್ತಾ ಆಗ್ತಾ ನಿಧಾನಕ್ಕೆ ಬ್ರೈನ್ಗೆ ಯಾವಾಗ ಸಪ್ಲೈ ನಿಲ್ತಾ ನಿಲ್ತಾ ಬಂದ್ಬಿಡುತ್ತೋ ಆಟೋಮೆಟಿಕ್ಕಾಗಿ ಬೇರೆ ಅಂಗಗಳು ಹಾರ್ಟು ಭಾಳ ಒಡ್ಕೊಳ್ಳುತ್ತೆ ಆ ಟೈಮ್ನಲ್ಲಿ ಬ್ಲಡ್ಡು ಯಾವುದು ಪ ಹಾರ್ಟು ತುಂಬ ಪಂಪ್ ಮಾಡೋಕ್ಕೆ ಏನೆಲ್ಲ ಪ್ರಯತ್ನ ಪಡ್ತದೆ ಅದರಲ್ಲಿ ಬ್ಲಾಕ್ ಆಗಿಬಿಟ್ಟಾದಮೇಲೆ ಬ್ರೈನ್ ಡಿಸ್ಕನೆಕ್ಟ್ ಆಗ್ತಾ ಆಟೋಮೆಟಿಕ್ ಕೋಮಾಗಿ ಆವಾಗಲೇ ಔಟ್ ಹೋಗೋದಾದ್ಮೇಲೆ ಸತ್ತೋಗ್ಬಿಡ್ತಾರೆ ಅಂದರೆ ಅವನಿಗೆ ಕಾಲಿಟ್ಬಿಟ್ಟಿದ್ದ ಮಂಡಿಲ್ ಕೂತ್ಕೊಂಡಿದ್ದ ಚೇರ್ ಮೇಲೆ ಕಾಲಿತ್ತು ಇದು ಯಾರೋ ಎಡ್ದು ಕಟ್ಟಿದ್ದಾರೆ ಖಂಡಿತವಾಗಲೂ ಹಂಗಿರಲ್ಲ ಯಾಕೆಂದರೆ ಲಿಗೇಚರ್ ಮಾರ್ಕ್ ಏನಿರ್ತದಲ್ಲ ಇಲ್ಲಿ ಹಾಕ್ಕೊಂಡಿರ್ತಾನಲ್ಲ ಲಿಗೇ ಅದನ್ನು ಈ ಪ್ರಪಂಚದಲ್ಲಿ ಯಾರೂ ಇನ್ನೊಬ್ಬ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಓಕೆ ಅಂದರೆ ಒಬ್ಬ ಮನುಷ್ಯ ಸಾಯಿಸ್ಬಿಟ್ಟು ನೇತ ನೇಣಾಕುವಂಥದ್ದು ಅದು ನೂರಕ್ಕೆ ನೂರಷ್ಟು ಸಾಯಿಸೇ ನೇಣಾಕಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ ಒಬ್ಬ ಪೊಲೀಸ್ ಆಫೀಸರ್ಗೆ ನಾವು ನಾವು ಎಷ್ಟು ಸಾವಿರ ಬಾಡಿಗಳು ನಾನು ನೋಡಿದನೋ ನಾನಂತೂ ಮಾಡಿರ್ತಕ್ಕಂಥ ಕೇಸಸ್ಗಳಲ್ಲಿ ಯಾವುದೂ ನಂಬೋರ್ನ ಬಿಟ್ಟು ಯಾವತ್ತೂ ಮಾಡಿಲ್ಲ ನಾನು ಅಲ್ಲಿ ಹೋದ ಅಂದರೆ ನಾನು ಪ್ರತಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಭಾಗನೂ ನೋಡ್ಬೇಕು ಪೊಲೀಸ್ ಆಫೀಸರಾಗಿ ಯಾರೋ ಒಬ್ಬ ನಮ್ಮ ಸುಂದರ ಅವ್ರು ಇರ್ತಾರಲ್ಲ ಅವರು ಮಾಡ್ತಾರಲ್ಲ ಅವ್ರನ್ನ ನಾವಿದ್ದು ನಾವೆಲ್ಲ ನೋಡಾದ ಮೇಲೆ ಅವ್ರಿಗೆ ಬಿಡಬೇಕು ಯಾರ್ದೋ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ಕೋಬಾರ್ದು ನೀನು ಯಾವಾಗ ಬೇರೆಯವ್ರ ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಳ್ತೀಯೋ ಆವಾಗ ಇವೆಲ್ಲ ಸಿಗಾಕೊಬಿಡ್ತಾರೆ ನೀವು ನಿನಗೆ ಕನ್ಫರ್ಮ್ ಆಗಬೇಕಿದು ಎಸ್ ದಿಸ್ ಈಸ್ ಹ್ಯಾಂಗಿಂಗ್ ಆಮೇಲೆ ಸರ್ಕಮ್ಸ್ಟೆನ್ಸಸ್ ಇರ್ತದೆ ಕೆಲವೊಂದು ಜನ ಏನು ಮಾಡ್ತಾರೆ ಬಾಗಿಲು ಹಾಕೊಳ್ಳಲ್ರು ಬಾಗಿಲು ಹಾಕೊಳ್ಳೇ ಇಲ್ಲ ಆಚೆಯಿಂದ ಒಳಗೆ ಬೋಲ್ಟ್ ಹಾಕಬೇಕಾಯ್ತಲ್ಲ ಯಾರು ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂದ್ರೆ ದೆರ್ ಆರ್ ಸೋ ಮೆನಿ ಸಸ್ಪೆಷನ್ಸ್ ಆಚೆ ಬಾಗ್ಲ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಆಚೆ ಬಾಗ್ಲ ಹಾಕೊಂಡು ಹೋಗ್ಬಿಟ್ಟಿದ್ರೆ ಅಂದ್ರೆ ದೆರ್ ಆರ್ ಸೋ ಮೆನಿ ಅದರ್ ಇನ್ಸಿಡೆನ್ಸಸ್ ಆಲ್ಸೋ ಬಂದ್ ಏನು ಮಾಡೋ ಆಚೆ ಬಾಗ್ಲಾಕೊಂಡು ಹೋಗ್ಬಿಟ್ಟವ್ರೆ ಇದು ಬೇರೆ 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 ಆಯಾಮಗಳನ್ನ ತೊಗೊಬಿಡುತ್ತೆ ಆ ಜಾಗದಲ್ಲಿ ಬಂದವರು ಏನು ಮಾಡ್ತಾರೆ ಸುಮ್ಮನೆ ಹೋಗೋರು ಬಾಗಿಲು ಮುಚ್ಚಿಬಿಟ್ಟು ಬಾಗಲ ಮುಚ್ಕೊಟ್ಟೋಗ್ಬಿಡ್ತಾರೆ ಆಚೆಯಿಂದ ಬಂದ್ ಇನ್ನೊಬ್ಬ ನೋಡಿದವ್ರು ಸಾರ್ ಆಚೆಯಿಂದ ಹೋಗ್ಬಿಟ್ಟಿದ್ರು ಸಾರ್ ಅಂತ ಸೀನ್ ಕ್ರಿಯೇಟ್ ಮಾಡ್ಬಿಡ್ತಾರೆ ಅವಾಗ ನೀ ಅದರಿಂದ ಓವರ್ಕಮ್ ಆಗ್ಬೇಕಲ್ಲ ಪೊಲೀಸ್ ಆಫೀಸರ್ಗಳು ಅಲ್ಲಿ ಬಂದವರೆಲ್ಲ ಏನು ಮಾಡ್ತಾರೆ ಅವ್ರದ್ದೇ ಆದಂಥ ಒಪಿನಿಯನ್ ಫಾರ್ಮ್ ಮಾಡಿ ಮಾಡ್ತಾಯಿರ್ತಾರೆ ಬ್ಲಡ್ ಇದೆ ಪ್ರೆಷರ್ ಯಾವಾಗ ಆಗ್ತದೋ ಈ ಏನು ಒಳಗಡೆ ಇಂಟರ್ನಲ್ ನರ್ವ್ಗಳು ಪ್ರೆಷರ್ ಬಿದ್ದ ತಕ್ಷಣ ಏನಾಗ್ಬಿಡುತ್ತೆ ಇಲ್ಲಿ ಪೋರ್ಷನ್ಗೆ ಭಾಳ ಅಗಾಧವಾದಂಥ ಬ್ಲಡ್ ಇರುತ್ತೆ ಕಟ್ ಅದು ಅದಾದ ತಕ್ಷಣ ಏನಾಗುತ್ತೆ ಒಳಗಡೆ ಎಲ್ಲ ಆಗ್ಬಿಡುತ್ತೆ ಇದು ಸಣ್ಣ 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 ವೆಯನ್ ಇರ್ತದಲ್ಲ ಆ ಸಣ್ಣ ವೆಯನ್ನೆಲ್ಲ ಕಟ್ ಆಗ್ಬಿಟ್ಟು ಇಲ್ಲೆಲ್ಲ ಮೂಗಲ್ಲಿ ರಕ್ತ ಬರ್ಕೆ ಶುರುವಾಗ್ತದೆ ಆಮೇಲೆ ಇಲ್ಲಿ ಇಲ್ಲಿ ಒಳಗಡೆ ಇರ್ತಕ್ಕಂಥ ಈ ಭಾಗದಲ್ಲಿ ಕಟ್ಟಾಗಿರುತ್ತೆ ನೋಡಿ ಒಳಗಡೆ ಇನ್ ಸೈಡ್ ಕಟ್ಟಾಗಿರುತ್ತಲ್ಲ ಪ್ರೆಷರ್ಗೆ ಅದರದೆಲ್ಲ ಏನಾಗುತ್ತೆ ಆ ಕಟ್ ಆಗಿಬಿಟ್ಟು ಈ ಏನಾದರೂ ಲೈಟಾಗಿ ರೆಡ್ಡಿಶ್ ರೆಡ್ ರಕ್ತ ಬರೋ ಥರ ಪ್ರಾರಂಭ ಆಗುತ್ತೆ ಅಂದರೆ ಇದು ಆಗ ಆಗಲೇಬೇಕು ಅಂತಿಲ್ಲ ಆದರೂ ಆಗ್ಬೋದು ಆಗದೇ ಇದ್ರೂ ಇರ್ಬೋದು ಎಷ್ಟು ಬೇಗ ಎಷ್ಟು ಸಮಯದಲ್ಲಿ ನೋಡ್ಕೊಳ್ತೀವಿನೂ ಅಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆ ಕೇಸ್ಗಳಲ್ಲಿ ಅಂದರೆ ರಕ್ತ ಬಂದ್ಬಿಡ್ತು ಮೂಗಲ್ ರಕ್ತ ಬಂದುಬಿಡ್ತು ಅಂದಾಕ್ಷಣಕ್ಕೆ ವಾರೋ ಒಡನೆ ಹಾಕ್ಬಿಟ್ಟವ್ರೆ ಇಲ್ಲವೇ ಇಲ್ಲ ಈ ಜಗತ್ತಲ್ಲಿ ಸರ್ ಯಾರೇ ಯಾರನ್ನ ಒಬ್ಬ ಮನುಷ್ಯನ ಒಡೆದು ಸಾಯಿಸಿ ಕೊಂದು ಅದನ್ನು ನೇಣಾಕೊಂಡಿದ್ದಾನೆ ಅಂತ ಅನ್ನುವಂಥದ್ದು ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ ಈಗಿನ ಸೈನ್ಸಲ್ಲಿ ಸಾಧ್ಯವೇ ಆಗೋದಿಲ್ಲ ಅದು ಈಗಿನ ಇರ್ತಕ್ಕಂಥ ನಮ್ಮ ಸೈನ್ಸ್ ಇರುವುದರಲ್ಲಿ ಈಗಿನ ಪೋಸ್ಟ್ ಮಾರ್ಟಮ್ ಸಿಸ್ಟಮಲ್ಲಿ ಈಗಿನ ನಮ್ಮ ಫೋರೆನ್ಸಿಕ್ ಮೆಡಿಸಿನ್ ಸಿಸ್ಟಮ್ ಒಳಗಡೆ ನಾವು ಬಾಡಿನ ಕಟ್ ಮಾಡಿ ಓಪನ್ ಮಾಡಿ ನೋಡಿದ ತಕ್ಷಣವೇ ನೀಟಾಗೆ ಒಂದರಿಂದ ಹತ್ತು ಹೆಂಗೆ ಎಣಿಸ್ಬೋದು ಅದೇ ಥರ ಕಾಣಿಸ್ಬಿಡುತ್ತೆ ಏನು ಏನು ಕಾಣಿಸುತ್ತೆ ಅಂದರೆ ಏನೇನೆಲ್ಲ ಚೇಂಜಸ್ ಆಗಿದೆ ಇಲ್ಲಿ ಕಟ್ ಮಾಡಿದ ತಕ್ಷಣ ಒಳಗಡೆ ಇನ್ಸೈಡ್ ಏನು ಕಟ್ಟಾಗಿದೆ ಪ್ರೆಷರ್ ಏನು ಬಿದ್ದಿದೆ ಎಕ್ಸ್ಟರ್ನಲ್ ಇಂಜುರಿ ಏನಾರು ಇದ್ದಾವೆ ಆಮೇಲೆ ಇಂಟರ್ನಲ್ ಇಂಜುರಿಗಳು ಏನಾಗಿದ್ದಾವೆ ಆಮೇಲೆ ಮನುಷ್ಯ ಸತ್ತಾದಮೇಲೆ ಏನೇನು ಮಾಡ್ತಿರೋ ಬಾಡಿ ಮೇಲೆ ಅದೆಲ್ಲ ಕಾಣಿಸ್ಬಿಡ್ತದೆ ಬಾಡಿ ಮೇಲೆ ನೀವು ಏನು ನೋಡೋದಿಲ್ಲ ಅದ ನಾವು ಬೇರೆ ಥರನೇ ನೋಡ್ತೀವಲ್ಲ ಮತ್ತು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋದಾಗ ಪ್ರತಿಯೊಂದು ನೋಡಿಬಿಟ್ಟು ಎಲ್ಲ ಪೂರ್ಣ ಪ್ರಮಾಣದಲ್ಲಿ ನೋಡಿದಾಗ ನಿಮಗೆ ಪ್ರತಿಯೊಂದು ಕಾಣಿಸ್ಬಿಡುತ್ತೆ ಒಂದು ಸಣ್ಣದೂ ಸಹ ಬಾಡಿ ಸುಳ್ಳೇಳುವುದಿಲ್ಲ ಅದು ನಾವು ಲಕ್ಷಾಂತರ ಸುಳ್ಳು ಬಾಡಿ ಅದು ಇಲ್ಲ ಹೊಡೆದು ಕೊಂದಾಕಿದ್ದಾರೆ ಅಂತ ಹೇಳುತ್ತೆ ಇಲ್ಲಾಂದ್ರೆ ಅವರಾಗಿದ್ದವರೇ ನೇಣಾಕೊಂಡಿದ್ದಾರೆ ಅಂತ ಹೇಳುತ್ತೆ ಎರಡೇ ಹೇಳೋದು ಬಾಡಿ ಕರೆಕ್ಟ್ ಅವೆರಡು ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ ನಾವು ಸಾವಿರ ಲಕ್ಷ 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 ಹೇಳ್ಬೋದು ನಾವು ಬೇರೆ 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 ಕೋನಗಳಲ್ಲಿ ಬೇರೆ ಬೇರೆ ನಮಗೆ ಹೆಂಗೆ ಬೇಕೋ ಹೆಂಗೆ ಹೆಂಗೆ ಅನ್ನಿಸ್ತದೋ ನಮ್ಮ ಲಾಭಕ್ಕೆ ನಮ್ಮ ಒಂದು ಬೇರೆಯವ್ರಿಗೆ ಏನೇನಲ್ಲ ಇನ್ನೇನಾದರೂ ಅದನ್ನು ಪ್ರಚಾರ ತಗೊಳ್ಳೋಕ್ಕೆ ಬೇರೆ ಇನ್ಯಾವುದೋ ಒಂದು ವರ್ಗ ಉಟ್ಕೊಂಡು ಅದನ್ನೆಲ್ಲ ಮಾಡ್ಬೋದೇ ಹೊರತು ಬಾಡಿ ಹೇಳ್ತಕ್ಕಂಥದ್ದು ಒಂದೇ ಅದು ಡಿ ಕೆ ರವಿ ಆಗಿರಲಿ ಅದು ಯಾರೋ ಒಬ್ಬ ರಸ್ತೆಯಲ್ಲಿ ಯಾರೋ ಒಬ್ಬ ರಸ್ತೆಯಲ್ಲಿ ಪಾರ್ಕ್ ಒಳಗಡೆ ಮಲಿಕಬಿಟ್ಟು ರ ಗಿಡಕ್ಕೆ ಸಹ ನೇಣ ಕೊಡ್ಸಿಟ್ಟವನೇನು ಅಂತ ಹೇಳುವಂಥ ಬಾಡಿನೂ ಒಂದೇನೇ ಅದು ಬಟ್ ನಮಗೆ ಅಲ್ಲಿ ಬಾಡಿ ಇರಬೇಕಾದಾಗಲೇ ಗೊ ನಾವು ಹೇಳಿಬಿಡ್ತೀವಿ ಇದನ್ನು ಒಡೆದು ನೇಣಾಕಿದ್ದಾರೆ ತಕ್ಷಣವೇ ಆವಾಗಲೇ ಮರ್ಡರ್ ಕೇಸ್ ಯಾರನ್ನೂ ಕೇಳೋದು ಇಲ್ಲ ಯಾರು ಏನು ಅಂತ ಬಂದು ಓದ ತಕ್ಷಣವೇ ಸರ್ ಇದು ಮರ್ಡರ್ ಮಾಡಿದ್ದಾರೆ ಸರ್ ನೇಣು ಅಂದರೆ ಆ ಇಂಜುರೀಸೇ ಗೊತ್ತಾಗ್ಬಿಡ್ತದೆ ಕಾಣಿಸ್ಬಿಡ್ತಾವೆ ನಮಗೆಲ್ಲ ಆಮೇಲೆ ಯಾವುದೇ ಒಬ್ಬ ಮನುಷ್ಯನ ಒಡೆದು ಸಾಯಿಸಿ ನೇಣಾಕ್ಬೇಕು ಅಂಥದ್ದು ಇದೆಯಲ್ಲ ಆ ಮನುಷ್ಯನ ಕೊಂದಾಕ್ಬೇಕಾದಂಥ ಸದ್ಯದಲ್ಲಿ ಅಲ್ಲಿ ಆಗುವಂಥ ಡಿಸ್ಟರ್ಬೆನ್ಸ್ಗಳು ಇನ್ನು ಸ್ಮದರಿಂಗ್ ಮಾಡ್ತಾರೆ ಯಾಕೆ ಮಾಡಲಿಲ್ಲ ಸ್ಮದರಿಂಗ್ ಮಾಡಲಿಲ್ಲ ಅಂತ ಸ್ಮದರಿಂಗ್ ಮಾಡಿಬಿಡ್ತಾರೆ ಅಂದರೆ ಬಿದ್ಯಾಗ ಮಿಡ್ಕೊಂಡು ಟೈಟಾಗಿ ಇದನ್ನ ಹಾಕಿ ಪಿಲ್ಲು ಹಾಕಿ ಸಾಯಿಸಿ ನೇಣಾಕೊಳ್ಳುವಂಥದ್ದು ಇದೆ ಅದು ಅದನ್ನು ನಾವು ಆ ಕೇಸ್ಗಳನ್ನು ಮಾಡಿದ್ದೀವಿ ನಾವು ನೀವು ಹಿಂಗೆ ಹೋಗ್ತಾ ಇರ್ಬೇಕಾಗ್ ನೇಣ ಹಾಕ್ತಾಯಿದ್ದಂಗೆ ನೋಡ್ತೇವೆ ಸ್ಮದರಿ ಮಾಡ್ಬಿಟ್ಟು ನೆತ್ತಾಕ್ರಿ ಕಾಳಸೋಳೆ ಮಕ್ಕಳು ನನ್ನ ಮಕ್ಕಳಿಗೆ ಇವ್ರು ಗುಂಡೊಡಿಬೇಕು ರೀ ಕೇಸ್ ಅಲ್ಲೇ ಬಿ ವಿತ್ ಇನ್ ಸೆಕೆಂಡಲ್ಲೇ ಆಗಲೇ ತ್ರೀ ನಾ ಟು ಕೇಸ್ ರಿಜಿಸ್ಟ್ರೂ ಮಾಡ್ಬಿಡ್ತೀವಿ ನಾವು ಗೊತ್ತಾಗ್ಬಿಡ್ತದೆ ಮುಖಾಲ ಸ್ಮರಿ ಅವ್ನು ಎಷ್ಟೇ ಕಪ್ಪಗಿರಲಿ ಸರ್ ಹೆಂಗೆ ಇರಲಿ ಆ ಮನುಷ್ಯನಿಗೆ ಆ ಮಟ್ಟಿಗೆ ಗೊತ್ತಾಗ್ಬಿಡ್ತದೆ ಮುಖ ಸುಮದಿ ಮಾಡ್ತಾರೆ ಅಂದರೆ ಅಷ್ಟು ಫೋರ್ಸ್ ಅವನು ಯೂಸ್ ಮಾಡ್ತಾನೆ ಬದುಕಕ್ಕೆ ಸಲುವಾಗ ಟೈಮಲ್ಲಿ ಅವನು ಆ ಬ್ಲಡ್ಡೆಲ್ಲ ಇಲ್ಲಿ ಬಂದ್ಬಿಡ್ತದೆ ಅವನಿಗೆ ಪೂರ್ತಿ ಪ್ರಮಾಣದಲ್ಲಿ ಅದು ಹಂಗೆ ಕ್ಲಾಟಾಗಿ ಹೋಗ್ಬಿಡ್ತದೆ ಮುಖ ಪೂರ್ತಿ ಏನು ಮಾಡಿದ್ರು ಮನುಷ್ಯನ ಮೇಲೆ ಸಾಯಿಸ್ಬಿಟ್ಟು ನಾವು ಸುಮ್ಮನೆ ಹಂಗೆ ಮಾಡೋಕ್ಕಾಗೋದಿಲ್ಲ ಅದು ಊಹಾಪೋಹಗಳಿಗೆ ಎಡೆ ಕೊಡ್ಬೋದೇ ಹೊರ್ತು ಆಮೇಲೆ ನಾವಂತೀವಿ ಕೆಲವು ಜನ ಏನು ಮಾಡ್ತಾರೆ ಆಯಿತು ಒಂದು ತ್ರೀ ನಾಟ್ ಟು ಏನೋ ಇದು ಮಾಡ್ತಾಯಿದ್ದಾರೆ ಅಂತ ಆಮೇಲೆ ತ್ರೀ ನಾಟ್ ಟುಗೂ ಆಯಿತು ತ್ರೀನಾಟ್ ಟು ಯಾರು ಮಾಡ್ತು ಸಾಯಿಸಿದ್ದಾರೆ ಅಂದರೆ ತ್ರೀನಾಟ್ ಟು ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನ್ಯಾಚುರಲಾಗಿ ಸತ್ತಿದ್ದಾರೆ ಅಂದರೆ ಒನ್ ಸೆವೆಂಟಿ ಫೋರ್ ಸಿ ಒನ್ ಸೆವೆಂಟಿ ಫೋರ್ ಮಾಡ್ತೀವಿ ಅಂದರೆ ಸಸ್ಪೆಷನ್ ಅದು ಒನ್ ಸೆವೆಂಟಿ ಫೋರ್ ಸಿ ಮಾಡ್ತೀವಿ ಏನೋ ಕೈವಾಡ ಇದೆಯಪ್ಪ ಇದರಲ್ಲಿ ಏನೋ ಇದ್ರೂ ಇರ್ಬೋದೇನೋ ತಾಳು ಅಂತೇಳಿ ಆ ಸಸ್ಪಿಷನ್ಗೋಸ್ಕರ ಸಸ್ಪೆಕ್ಟೆಡ್ ಸಸ್ಪೆ ಸಸ್ಪಿಷನ್ ಡೆತ್ ಅಂತ ಮಾಡೋಕ್ಕೆ ಹೋಗ್ತೀವಿ ಅದನ್ನ ಒನ್ ಸೆವೆಂಟಿ ಫೋರ್ ಸಿನಲ್ಲಿ ಒನ್ ಸೆವೆಂಟಿ ಫೋರ್ ಅಂತ ಹೇಳಿದ್ರೆ ನಾ ಇದು ಅನ್ಯಾಚುರಲ್ ಡೆತ್ತು ಅಂದರೆ ಅವರಾಗಿದ್ದವ್ರೆ ನೇಣಾಕೊಂಡಿರ್ತಕ್ಕಂಥ ಅವರಾಗಿದ್ದವ್ರೆ ನೀರಿಗೆ ಬಿದ್ದಿರ್ತಕ್ಕಂಥದ್ದು ಇಲ್ಲ ಅವರಾಗಿದ್ದವ್ರೆ ರೂಮ್ ಬಾಗ್ಲಾಕೋಬಿಟ್ಟು ಒಳಗಡೆ ವಿಷ ತಕೊಂಡು ಕುಡಿದ್ಬಿಟ್ಟಿರುವಂಥದ್ದು ಯಾರು ಒಳಗಡೆ ಬಿಡದೆ ಹಾಗೆ ಸುತ್ತೋಗ್ಬಿಟ್ಟಿರುವಂಥದ್ದು ಇಂಥವೆಲ್ಲ ದೆರ್ ಆರ್ ಸೋ ಮೆನಿ ಸರ್ಕಮ್ಸ್ಟೆನ್ಸಸ್ ಆ ಕಾರಣಕ್ಕೆ ಈಗಿನ ಸೈನ್ಸು ಈಗ ಮಾಡ್ತಕ್ಕಂಥ ಪೋಸ್ಟ್ ಮಾರ್ಟಮ್ ಇದು ಆ ಇದರಲ್ಲಿ ಯಾವುದೇ ಒಂದು ಸಣ್ಣನು ಲವಲೇಶನು ತೊಂಬತ್ತೊಂಬತ್ತಲ್ಲ ಸರ್ ನೂರಕ್ಕೆ ನೂರರಷ್ಟು ಗೊತ್ತಾಗ್ಬಿಡುತ್ತೆ ಮನುಷ್ಯ ಇದನ್ನು ಒಡದ ನೇತಾಕಿರ್ತಕ್ಕಂಥದ್ದ ಅಂತ ಈಗ ನಾವು ಹಲವಾರು ನೋಡಿದ್ದೀವಿ ನಾನು ಅವತ್ತೊಂದು ದಿವಸ ಡಿ ಕೆ ರವಿದಾದಾಗ ನಾನು ಹೋಗಿದ್ದೆ ಆ್ಯಕ್ಚುಲಿ ಇದು ಇದು ಇಲ್ಲಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಸರ್ ನಾವೀಗ ಸೊ ಡಿ ಕೆ ಅವ್ರ ಕೇಸು ಡಿ ಕೆ ಒಬ್ಬ ಜನಪ್ರಿಯ ಅಧಿಕಾರಿಯಾಗಿದ್ದರು ಸಾಕಷ್ಟು ಜನಪರ ಕಾರ್ಯಕ್ರಮ ಕಾರ್ಯಗಳನ್ನ ಮಾಡಿದರು ಹೀಗಾಗಿ ಅವ್ರ ಕೇಸ್ ತುಂಬ ಒಂಥರ ಇದು ಕ್ರಿಯೇಟ್ ಮಾಡ್ತು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತು ಮತ್ತು ಸುತ್ತಮುತ್ತ ಸಾಕಷ್ಟು ವಿಚಾರಗಳು ಚರ್ಚೆ ಇದ್ದು ಸರ್ಕಾರ ಪ್ರೆಷರಿಗೆ ಇದಾಗಿ ಅದಕ್ಕೆ ಬೇರೆ ಬೇರೆ ಸಿ ಬಿ ಐ ತನಿಖೆ ಆಯಿತು ಸಿ ಡಿ ತನಿಖೆ ಆಯಿತು ಎಲ್ಲದರಲ್ಲೂ ಕೂಡ ಅವರು ಆತ್ಮಹತ್ಯೆ ಬಂದರೂ ಕೂಡ ಈಗಲೂ ಜನರ ಮನಸ್ಸಲ್ಲೇನಿದೆ ಇಲ್ಲ ಇಲ್ಲೇನೋ ಆಗಿದೆ ಡಿ ಕೆ ರವಿಯವರನ್ನ ಸಾಯಿಸಲಾಗಿದೆ ಅಂತಲೇ ತುಂಬ ಜನ ಅನ್ಕೋತಾರೆ ಸೊ ಅದ್ರ ಬಗ್ಗೆ ಹೇಳ್ಬೋದು ಸರ್ ಏನಾಗುತ್ತೆ ಒಂದು ಒಬ್ಬ ಮನುಷ್ಯ ಒಬ್ಬ ಒಂದು ಐ ಎ ಎಸ್ ಇಂಡ ಯು ಪಿ ಎಸ್ ಸಿ ಪಾಸ್ ಮಾಡಿಕೊಂಡು ಒಂದು ಐ ಎ ಎಸ್ ಪಾಸ್ ಮಾಡ್ಕೊಂಡು ಬರ್ತಕ್ಕಂಥ ಮನುಷ್ಯ ಅಷ್ಟು ಒಂದು ಒಂದು ವಿಲ್ ಇಲ್ವ ಮನುಷ್ಯನಿಗೆ ಅಷ್ಟು ಅದೆಲ್ಲ ಮಾಡಿಕೊಂಡು ಎಕ್ಸಾಮಿನೇಷನ್ ಪಾಸ್ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಒಬ್ಬ ಮನುಷ್ಯ ಇಂಥ ಒಂದು ಆತ್ಮಹತ್ಯೆಗೆ ಅಂದರೆ ಅವ್ನಿಗೇನು ಕೊರತೆ ಇಲ್ಲ ಅವನ ಅವನ ಸಂಸಾರದಲ್ಲಿ ಸಮಸ್ಯೆ ಇಲ್ಲ ಮತ್ತು ಅವನಿಗೆ ಫೈನಾನ್ಷಿಯಲಿ ಸಮಸ್ಯೆ ಇಲ್ಲ ಮತ್ತು ಬೇರೆ ಇನ್ಯಾರ್ದು ತೊಂದರೆ ಇಲ್ಲ ಆಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಇನ್ನೇನಿಲ್ಲ ಅನ್ನುವಂಥದ್ದು ಇದ್ದಾಗಲೂ ನೀವು ಸಹ ಈ ಮನುಷ್ಯ ಯಾಕೆ ಹಾಕಬೇಕು ಒಬ್ಬ ಐ ಎ ಎಸ್ ಅಧಿಕಾರಿ ಒಬ್ಬ ಯಾಕೆ ಹಾಕಬೇಕು ಏನೂ ಕಾರಣ ಇಲ್ಲದೆ ಅಂದರೆ ಕಾರಣ ಏನೂ ಇಲ್ಲದೇ ಇರ್ತಕ್ಕಂಥದ್ದು ಜನಗಳಿಗೆ ಮಾತ್ರ ಗೊತ್ತಿರ್ತದೆ ನಿಮ್ಗೆ ಹೇಳಿದೆ ಅವಾಗ ಒಂದು ಇಡನ್ ಅಜೆಂಡಾಗಳಿರ್ತವೆ ಭೂಮಿ ಒಳಗಡೆ ಇರ್ತಕ್ಕಂಥ ಗುಪ್ತ ಗಾಮಿನಿಗಳು ಹರಿತಾಯಿರ್ತಾವಲ್ಲ ಅಂಥ ಸಮಸ್ಯೆಗಳು ಮನುಷ್ಯರೊಳಗಡೆ ಎಲ್ಲಾರತೂ ಇರ್ತಾವೆವು ಇಂಥವ್ರ ಹತ್ರ ಅಂತ ಏನಿಲ್ಲ ಎಲ್ಲರ ಹತ್ರನೂ ಸಾಮಾನ್ಯವಾಗಿ ಇರ್ತಕ್ಕಂಥವೇ ಕೆಲವು ಜನ ಅದನ್ನು ಯಾಕೆ ಮ್ಯಾನೇಜ್ ಮಾಡ್ಕೊ ಮಾಡ್ಕೊಬಿಡ್ತಾರೆ ಕೆಲವು ಜನ ಬಿಟ್ಟು ಹಾಕ್ಬಿಡ್ತಾರೆ ಕೆಲವು ಜನ ಅದನ್ನೇ ಇಟ್ಕೊಂಡು ಅದನ್ನೇ ಅದೇ ಅವ್ ಮನುಷ್ಯನ ತಿಂದು ಹಾಕ್ಬಿಡ್ತವೆ ಅಂಥ ಪ್ರಮೇಯಗಳಲ್ಲಿ ಅಂಥ ಕೇಸಸ್ಗಳಲ್ಲಿ ಇಂಥವೆಲ್ಲ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಆ ಕಾರಣಕ್ಕೆ ನಾವಲ್ಲಿ ಹೋದಾಗ ಹಿಂಗೆ ಆಗಿತ್ತು ಆ ಥರ ಆಗಿತ್ತು ಈ ಥರ ಫ್ಯಾನ್ ಬೆಂಡ್ ಆಗಿಬಿಟ್ಟಿತ್ತು ಬ್ಯಾಂಡ್ ಹಿಂಗೆ ತಿರ್ಗೊಬಿಟ್ಟಿತ್ತು ಡಿ ಕೆರಲ್ಲಿ ಅವ್ರ ಕಾಲು ಕೆಳಗೆ ಕುಂತ್ಕೊಬಿಟ್ಟಿತ್ತು ನೆಲದ ಮೇಲೆ ಆಮೇಲೆ ಸಿ ಒಂದು ದುಪ್ಪಟ್ಟದಲ್ಲಿ ನೆಣಕಿಟ್ಟಿದ್ರು ಏನು ಏನೂ ಎಲ್ಲ ಯಾವುದ್ರಲ್ಲಿ ಬೇಕಾದರೂ ನೆನಕಬೋದು ಸರ್ ಇಂಥದ್ದೇ ಅಗ್ರಂತನೇ ಬೇಕಾಗಿಲ್ಲ ಅಲ್ಲ ಏನು ಬ್ಲಡ್ ಇಲ್ಲಿ ಇರ್ತಕ್ಕಂಥ ಎರಡು ನರ್ವುಗಳನ್ನೂ ಪ್ರೆಸ್ ಆದರೆ ಸಾಕಷ್ಟೇ ಅದ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಪ್ರಜ್ಞೆಗೆ ಹೋಗ್ಬಿಡ್ತಾನೆ ಮನುಷ್ಯ ಯಾಕೆ ನಾವು ಬ್ರೈನ್ಗೆ ಹೋಗಿಲ್ಲ ಅಂದರೆ ಮುಗಿದೈತಲ್ಲ ನಿಮಗೆ ಪ್ರಜ್ಞೆ ಹೊಟ್ಟೋಗ್ಬಿಡ್ತವೆ ಸರ್ ನಿಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಸರ್ ಈ ಕೇಸಲ್ಲಿ ನೀವು ಬಟ್ ನಾವು ಹೋಗಿದ್ವಿ ಸರ್ ಆ ಸಮಯದಲ್ಲಿ ಎಲ್ಲ ಹೋದ್ವಿ ಎಲ್ಲ ನೋಡಿದ್ವಿ ನೋಡಿದ ತಕ್ಷಣ ನಾವು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಬರುವಂಥದ್ದು ಮತ್ತು ಅಲ್ಲಿ ಓಪನ್ ಆಗಿ ನಾವೇನು ಮಾತಾಡೋಕ್ಕಾಗ್ತಾ ಇರಲಿಲ್ಲ ಅಲ್ಲೊಬ್ರು ಮಾತಾಡಿ ಸ್ವಲ್ಪ ಕಾಂಟ್ರವರ್ಸಿ ಕೂಡ ಆಯಿತು ಬಟ್ ಮಾತಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ನಾವು ಹಂಗೆ ಮಾತಾಡೋಕ್ಕಾಗಲ್ಲ ಈಗ ನಾವೇ ಯಾರೇ ಅಧಿಕಾರಿಗಳಾಗಿ ಹೋಗ್ಲಿ ಇವ್ರು ಯಾರು ಇವರು ನೇತಾಕೊಂಡಿರ್ತಕ್ಕಂಥವ್ನು ಅನ್ನುವಂಥದ್ದು ಫಸ್ಟ್ ಯೋಚನೆ ಮಾಡ್ಬೇಕು ನಾವು ಯಾರು ನೇಣಾಕೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಯಾವುದು ಅಂದ್ಬಿಟ್ಟು ಅಂತ ಇದು ನೋಡತಕ್ಕಣ ನೇಣಾಕೊಬಿಟ್ಟಿದ್ದಾರೆ ಅಂತ ಹೇಳುವಂಥದ್ದಲ್ಲ ಅದು ನೇಣಾಕೊಂಡಿದ್ದಾರೆ ಇದು ನೇಣಾಕ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇದೆ ಆದರೆ ಪೋಸ್ಟ್ ಮಾರ್ಟಮ್ ಬರಬೇಕಲ್ಲ ಈಗ ಡಾಕ್ಟ್ರಿ ತಾನೇ ಈಗ ನಾನು ಐ ಕನ್ ಐ ಕನ್ವೀನ್ಸ್ಡ್ ಎಸ್ ಈಸ್ ದಿಸ್ ಈಸ್ ಸಿಮ್ಸ್ ಟಿವಿಯರ್ ಸ್ಟ್ರಾಂಗ್ಯುಲೇಷನ್ ದಿಸ್ ದಿಸ್ ಈಸ್ ಆ್ಯಂಗಿಂಗ್ ದಿಸ್ ಇಸ್ ಸೂಸೈಡ್ ಹ್ಯಂಗಿಂಗ್ ಆಗಿದೆ ಅನ್ನುವಂಥದ್ದು ನನಗೆ ಮನವರಿಕೆ ಅದಾದಮೇಲೆ ಐ ಕೆನಾಟ್ ಎಕ್ಸ್ಪ್ರೆಸ್ ಮೈ ಒಪಿನಿಯನ್ ಔ ಕೆನ್ ಎಕ್ಸ್ಪ್ರೆಸ್ ಮೈ ಒಪಿನಿಯನ್ ನೀವು ಹೆಂಗೆ ಹೇಳ್ತೀನಿ ಇಲ್ಲ ಇಲ್ಲಾರಿ ನೇಣಾಕಬಿಟ್ಟಿದ್ದಾರೆ ಅನ್ಬಿಟ್ಟು ಅನ್ನುವಂಥದ್ದು ಅಂತ ಅನ್ನುವಂಥದ್ದು ಆ್ಯಸ್ ಎ ಐ ಓ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ನಾನು ಹೇಳು ಹೇಳುವುದಿಲ್ಲ ಟಿಲ್ ಅನ್ ಟಿಲ್ ಆನ್ ಅನ್ಲಾಸ್ ಗೆಟಿಂಗ್ ದಿಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಸ್ ಓಕೆ ಅಂದರೆ ಬೇರೆ ಕಡೆ ಹೇಳ್ತೀವಿ ನಾವು ಅಂದರೆ ಹೇಳುವಂಥ ಜಾಗಗಳಿದ್ದಾವೆ ಈಗ ಸರ್ ಏನಾಗಿತ್ತು ನೇಣಾಕಬಿಟ್ಟಿದ್ದಾರೆ ರೀ ಸತ್ತೋಗ್ಬಿಟ್ಟ ನಾವು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ಕೊಂಡ್ರು ಅವರು ಕನ್ವಿನ್ಸ್ ಆಗ್ತಾರೆ ಅವರು ಹೌದು ಅಂದ್ಬಿಟ್ಟು ಅಂತ ನಾವು ಎಲ್ಲಿ ಹೇಳಬಾರ್ದು ಅಲ್ಲಿ ಕೆಲವು ಜಾಗಗಳಿರ್ತವೆ ಅಲ್ಲಿ ನಾವು ಬ್ಲಾಕ್ ಮಾಡಿಕೊಂಡೇ ಇರಬೇಕಾಗುತ್ತೆ ಆ ಸಮಯದಲ್ಲಿ ಅದನ್ನು ಬ್ಲಾಕೂ ಮಾಡಬೇಕು ನಾವು ನಾವು ಅದನ್ನು ಆ ಸಮಯದಲ್ಲಿ ನಾವು ನಮ್ಮದೇ ಒಪಿನಿಯನ್ ಫಾರ್ಮ್ ಮಾಡೋಕ್ಕಾಗೋದಿಲ್ಲ ಅದನ್ನು ಯಾವ ಕಾರಣಕ್ಕೂ ಮಾಡಬಾರ್ದು ಈ ಅದು ಯಾಕೆ ಆಗ್ತದೋ ಅಂತಲೇ ನಮಗೂ ನಮಗೂ ಆಶ್ಚರ್ಯನೇ ಅದು ಆ್ಯಕ್ಚುಲಿ ಈಗ ನಾನೇ ಒಂದು ಜಾಗಕ್ಕೆ ಹೋದ ತಕ್ಷಣವೇ ನೋಡಿದ್ವಿ ಅಲ್ಲ ಆಯಿತು ನಾನು ಬಂದು ಸುಮಾರು ಜನಕ್ಕೆಲ್ಲ ಅಂದರೆ ನಿಮ್ಮಂತ ಭಾಳ ಗೊತ್ತಿರೋ ಹತ್ತಿರದಲ್ಲಿರ್ತಕ್ಕಂಥ ಏನಾಗಿರ್ಬೋದು ಸರ್ ಅಂತ ಹೇಳಿದ್ರೆ ನಿಮ್ಮೊಬ್ಬರು ಪಕ್ಕಕ್ಕೆ ಕರ್ಕೊಂಡು ನಾನು ಹೇಳ್ಬೋದು ಇವ್ರೊಬ್ಬರು ಕರ್ಕೊಂಡು ಪಕ್ಕಕ್ಕೆ ಕಿವಿಗೆ ಹೇಳ್ಬೋದು ಹಿಂಗೆ ಆಗಿದೆ ಅಂದ್ಬಿಟ್ಟು ಅಂತ ಹಾಗೆ ನಾನು ನಿಂತ್ಕೊಂಡು ಎಲ್ಲರ ಮಧ್ಯೆಯೂ ನಾನು ಹೇಳೋಕ್ಕಾಗೋದಿಲ್ಲ ಅದು ಆಗ ಹೇಳಿದಾಗ ಏನಾಗುತ್ತೆ ಅಂದರೆ ಅದು ಬೇರೆ ಥರ ಅವರು ಕಲ್ಪನೆಗಳು ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ಓ ಇವರು ಯಾರೋ ಇನ್ಫ್ಲು ಆಗ್ಬಿಟ್ಟವ್ರೆ ಇವ್ರು ಮಾತಾಡಿದವರು ಯಾರೋ ಇವ್ರು ಮಾತು ಯಾರೋ ಹೇಳಿರ್ಬೋದು ಇವ್ರಿಗೆ ಹಿಂಗೆ ಹೇಳಿ ಅಂತ ಹೇಳಿರ್ಬೋದು ಅಂತ ಪುಕ್ಕಗಳು ರಕ್ಕೆ ಪುಕ್ಕಗಳಿಗೆ ಅದೇನು ಹೇಳ್ತದಲ್ಲ ಒಂಥರ ಗೋಸಿಂಬಿ ಬಣ್ಣಗಳು ಒಂಥರ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಅದೇ ಇದೇ ಥರ ಯಾವಾಗೂ ಬ್ರೋ ಬ್ಯೂರೋಕ್ರೆಟ್ಗಳು ತುಂಬ ದೊಡ್ಡ ಬ್ಯೂರೋಕ್ರೆಟ್ಗಳು ಈ ಥರ ಸೂಸೈಡ್ ಮಾಡ್ಕೊಂಡಾಗ ಹಲವಾರು ನೀವು ಯಾವುದೇ ತಗೊಳ್ಳಿ ಸುಮಾರು ಇಂಥವು ಯಾವುದೂ ಒಂದು ನಿಜ ಸ್ಥಿತಿನಲ್ಲಿ ಎಂಡೆ ಆಗಲ್ಲೋ ಏನೋ ಆಗಿದೆ ರೀ ಯಾರೋ ಮಾಡೋರೇ ರೀ ಆಮೇಲೆ ಯಾರೋ ಬಲತ್ಕಾರ ಮಾಡಿದ್ದಾರೆ ಯಾರೋ ಫೋರ್ಸ್ ಹಾಕ್ಬಿಟ್ಟವ್ರೆ ಯಾರೋ ಎದುರಿಸ್ತಾವ್ರೆ ಏನೋ ಮಾಡ್ಬಿಟ್ಟವ್ರೆ ಅದೆಲ್ಲ ಅದು ನಗಣ್ಯ ಸರ್ ಅದನ್ನು ನಾವು ಯಾವ ಕಾರಣಕ್ಕೂ ಈಗಿನ ಇದರಲ್ಲಿ ನಾವು ಅದನ್ನೆಲ್ಲ ಕೇರ್ ಮಾಡ್ತಕ್ಕಂಥವ್ರು ಯಾಕೆಂದರೆ ಡಿ ಕೆ ರವಿ ಅವ್ರನ್ನ ನಾನು ತುಂಬ ನೋಡಿದ್ದೀನಿ ಹತ್ತಿರದಿಂದನೂ ಆಮೇಲೆ ಅವರು ನಮ್ಗೆ ಭಾಳ ಅವ್ರ ಜೊತೆ ಇತ್ತು ಒಡನಾಟ ನಮ್ದೆಲ್ಲ ಸುಮಾರು ಜನ ನಾವೆಲ್ಲ ಅವ್ರ ಜೊತೆ ಮಾತಾಡ್ತಿದ್ವಿ ಅವ್ರು ಕೋಲಾರದಾಗ್ಲೂ ಸಹ ನಾವು ಅನುವಾದಿ ಸರ್ ಇನ್ವೆಸ್ಟಿಗೇಷನ್ಗೆ ಹೋದಾಗ ಅವ್ರ ಜೊತೆ ಮಾತಾಡೋದು ನಾನು ಆವಾಗ ಕಾಂಟ್ಯಾಕ್ಟಲ್ಲಿ ಇರ್ತಿದ್ವಿ ಈಸ್ ಎ ವೆರಿ ಗುಡ್ ಆಫೀಸರ್ ಅದರಲ್ಲೇನು ಕಾಂಪ್ರಮೈಸ್ ಏನಿಲ್ಲ ತುಂಬ ನಾವು ಕೆಲಸ ಮಾಡೋದ್ರಲ್ಲಿ ಮಾತ್ರ ಭಾಳ ಎತ್ತಿದ ಕೈ ಇದ್ದರು ಆಮೇಲೆ ಗಟ್ಟಿತನೂ ಇತ್ತು ಆದರೆ ಗುಪ್ತಗಾಮಿನಿ ಕೆಲಸ ಮಾಡಿರ್ತವೆ ಅಂತ ಅನ್ನುವಂಥದ್ದು ಎಲ್ಲ ತನಿಖೆಗಳಿಗೆಲ್ಲ ಪ್ರೂವ್ ಆದವಲ್ಲ ಆಮೇಲೆ ನಮಗೆ ಅವಾಗ ಹಲ್ವಾರು ಜನದ ಹತ್ರ ನಾವು ಓಪನ್ ಮಾತಾ ಮಾಡೋಕ್ಕಾಗಲಿಲ್ಲ ಅಂತಾದ್ರೂ ನಾವು ನಾವು ಮಾಡಿದ್ದೀವಿ ಅಂದರೆ ಹೇಳ್ಕೊಂಡಿದ್ದೀವಿ ಹೀಗೆ ನಾವು ಎಷ್ಟು ಎಣಗಳು ನೋಡಿದ್ದೀವಿ ಎಷ್ಟು ಸ ಸರ್ ನಾನು ನನ್ನ ಸರ್ವೀಸಲ್ಲಿ ನಾನು ಜಂಬ ಕೊಚ್ಕೊಳ್ಳೋದಿಲ್ಲ ನಾನು ಪ್ರತಿ ರಸ್ತೆಯಲ್ಲಿ ಬಿದ್ದೋಗಿರ್ತಕ್ಕಂಥ ಕಟ್ಟ ಕಡೆಯ ಭಿಕ್ಷುಕನಿಂದ ಹಿಡಿದು ಎಲ್ಲರನ್ನೂ ಹೋಗಿ ನಾನೇ ನೋಡಿ ನಾನು ಹೋಗಿ ಕಂಪ್ಲೀಟ್ ಬಾಡಿ ಸ್ಕ್ಯಾನ್ ಮಾಡಿ ಇದು ಹಿಂಗೆ ಆಗಿದೆ ಹೇಳಾದ್ಮೇಲೆ ನಾನು ಬಾಡಿಗೆ ಕಳ್ಸಿ ಕೊಟ್ಟಿದ್ದೀನಿ ನಾನು ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಸರ್ ಹಿಂಗೆ ನೆಣಕೊಬಿಟ್ಟಾರ ಸರ್ ಈ ಥರ ಆಗೋಗ್ಬಿಟ್ಟಿದೆ ಹಾಂ ಕಳ್ಸ್ಕೊಟ್ಬಿಡಪ್ಪ ಹಾಸ್ಪಿಟ್ಲಿಗೆ ನಥಿಂಗ್ ಡೂಯಿಂಗ್ ಅದೇನಾರ ಮಾಡ್ತು ಅಂದರೆ ಆ ಥರ ಎಣದ ಆ ಥರನ ಭಾಳ ನಾವು ಸುಲ್ ಮಾಡೋದೇ ನಾವು ಪೊಲೀಸ್ ಕೆಲಸ ಅದೇ ಕೆಲಸ ಪೊಲೀಸಿಗೆ ಸೇರಿರೋದೇ ಇದನ್ನೆಲ್ಲ ಸರಿ ಮಾಡೋದಕ್ಕೆ ಇನ್ನು ಬೇರೆ ಏನು ಘನಂದಾರಿ ಕೆಲಸ ಏನಿಲ್ಲ ಈ ಮನುಷ್ಯ ಸತ್ತಿರುವಂಥದ್ದು ಸರಿಯಾಗಿ ಸತ್ತಿದಾನ ಇಲ್ಲ ಇದು ಏನಾದರೂ ಇದರಿಂದ ಅಕ್ರಮದಿಂದ ಏನಾದರೂ ಯಾರಾದರೂ ಸಾಯಿಸಿದಾರ ಅನ್ನುವಂಥದ್ದನ್ನ ನಾನು ಹೋಗದೆ ಯಾರೋ ಒಬ್ಬನ ಬಿಟ್ಟು ಮಾಡಿಸ್ಬಾರ್ದದ ಯಾರು ಎಂಥ ಎಕ್ಸ್ಪೀರಿಯೆನ್ಸಿ ಎ ಸಹ ಇರಲಿ ಯಾರಾಗಲಿ ವಿ ಶುಡ್ ಗೋ ದೇರ್ ಆ್ಯಂಡ್ ಅಸೆಸ್ ದಿ ಸಿಚುಯೇಷನ್ ಅಸೆಸ್ ದಿ ಸೀನ್ ಆಫ್ ಕ್ರೈಮ್ ಅದು ಏನು ಅಂತ ಡ್ರಾ ಮಾಡಬೇಕು ನಾವು ಕನ್ಫರ್ಮ್ ಮಾಡಿಕೊಂಡು ಸರ್ ಈ ಥರ ಆಗಿದೆ ನಮ್ಮ ಸೀನಿಯರ್ ಆಫೀಸರ್ಗಳಿಗೆ ಹೇಳಬೇಕಲ್ಲ ಅವ್ರಿಗೂ ತಕ್ಷಣ ಇದೆಲ್ಲ ನಾವು ವರದಿ ಮಾಡಬೇಕಲ್ಲ ಸರ್ ಈ ಥರ ಆಗಿದೆ ಹಿಂಗಾಗಿದೆ ನಾಳೆ ಬೇರೆ ಏನಾದ್ರು ಸ್ವರೂಪಗಳು ತಿಳ್ಕೊಬೋ ತಿಳ್ಕೊಬಿಡ್ಬೋದಲ್ಲ ಅದರಿಂದ ನಾವು ಡಾಕ್ಟ್ರುಗಳು ಮತ್ತು ಒಳಗಡೆ ಪೋಸ್ಟ್ ಮಾರ್ಟಮ್ ಮಾಡ್ತಾನಲ್ಲ ಪೋಸ್ಟ್ ಮಾರ್ಟಮ್ ರೂಮ್ ಒಳಗಡೆ ಯಾಕೆಂದರೆ ನಾವು ಸಾವಿರಾರು ಪೋಸ್ಟ್ ಮಾರ್ಟಮ್ ನೋಡಿದೀವಿ ಒಳಗಡೆ ಬಿಡಿ ಒಂದಲ್ಲ ನಾವು ತುಂಬ ನೋಡಿ 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 ಯಾವುದೇ ಪ್ರಾಣಿ ಪಕ್ಷಿ ನೋಡದೆ ಇರ್ಬೋದು ಮನುಷ್ಯನ ಅಂಗಾಂಗಗಳ ರಚನೆಗಳು ಹೆಂಗಿರ್ತವೆ ಅಂಥೇಳಿ ಡಾಕ್ಟ್ರುಗಳು ಸಾಮಾನ್ಯವಾಗಿ ತುಂಬ ನೋಡ್ಬಿಟ್ಟಿದ್ದೀನಿ ನಾನಂತೂ ಯಾಕೆಂದರೆ ನಾನಂಥ ಪೊಲೀಸ್ ಸ್ಟೇಷನ್ಲೇ ಇದರಿಂದ ಅಷ್ಟೊಂದು ಮನುಷ್ಯರುಗಳು ಸಾಯ್ತಾ ಇರೋದ್ರಿಂದ ನಾನು ತುಂಬ ಪೋಸ್ಟ್ ಮಾರ್ಟಮ್ಗಳನ್ನ ನೋಡಿರೋದ್ರಿಂದ ಮತ್ತು ಹ್ಯಾಂಗಿಂಗ್ ಹೆಂಗೆ ಮತ್ತು ಸೂಸೈಡಲ್ಲಿ ಹೆಂಗೆ ಸೂಸ ವಮಿಸೈಡಲ್ಲಂಗೆ ಮತ್ತು ನೀರಿಗೆ ಬಿದ್ದ್ರ ಹಾಗೆ ನೀರಿಂದ ತಳ್ಳಿಬಿಟ್ರಾಗೆ ಅಲ್ಲಿ ಆಮೇಲೆ ನೀರು ಕೊಡು ಮನುಷ್ಯ ಮೇಲೆ ನೀರಿಗೆ ಹಾಕ್ಬಿಟ್ರೆ ಹಾಗೆ ಆಗ್ತಾನೆ ಸಾಯಿಗೆ ಮೊದಲೇ ನೀರಿಗೆ ಬಿದ್ರೆ ಹೇಗೆ ಪ್ರತಿಯೊಂದೂ ಬಾಡಿ ಹೇಳ್ಬಿಡುತ್ತೆ ಸರ್ ಏನೂ ಮಾತಾಡಬೇಕಾದೆ ಇಲ್ಲ ನಾವು ಸತ್ಯನ ಅದೇ ಹೇಳ್ಬಿಡುತ್ತೆ ನಾವು ನೀವು ಸಾವಿರ ನಿಂತ್ಕೊಂಡು ಸಾವಿರ ಮಾತಾಡ್ಬೋದು ಆ ಕಾರಣಕ್ಕೆ ಈ ಪ್ರಪಂಚದಲ್ಲಿ ಯಾವುದೇ ಏಜೆನ್ಸಿ ಮಾಡಲಿ ಈ ಜಗತ್ತಲ್ಲಿರ್ತಕ್ಕಂಥ ಸ್ಕಾಟ್ಲ್ಯಾಂಡ್ ಯಾರವ್ರೆ ಬಂದು ಮಾಡೋರು ಅದನ್ನು ಅದು ಸೂಸೈಡ್ ಆಗಿದ್ರೆ ಸೂಸೈಡೇ ಆಗಿರುತ್ತದು ಸರ್ ಇದು ಪೊಲೀಸರು ಹೇಗೆ ಹ್ಯಾಂಡಲ್ ಮಾಡಿದ್ರು ಸರ್ ಇದನ್ನು ನೀವು ಹತ್ತಿರದಲ್ಲಿ ಬೇರೆ ಬೇರೆ ತನಿಖಾಧಿಕಾರಿಗಳು ಕೂಡ ಇದ್ದರು ಡಿ ಕೆ ರವಿ ಅವರು ಇಶ್ಯೂಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ತನಿಖೆ ಯಾವ ರೀತಿಯಲ್ಲಿ ಸಾಕ್ತು ಮತ್ತು ಈ ಥರ ಪೊಲಿಟಿಕಲ್ ಪ್ರೆಷರ್ ಬಂದಾಗ ಹೇಗೆ ಅದನ್ನು ನಿಭಾಯಿಸಬೇಕಾಗುತ್ತೆ ಅದ್ರ ಬಗ್ಗೆ ಸರ್ ಅವ್ರು ಬಂದು ಅವರಾದಂಥ ಅವ್ರದೇ ಆದಂಥ ಹೇಳಿಕೆಗಳು ಕೊಟ್ಕೊಂಡು ಕೊಟ್ಕೊಂಡು ಹೋಗ್ತಾ ಇರ್ತಾರೆ ನಿಮ್ಗೆ ಗೊತ್ತಲ್ಲ ಪೊಲಿಟಿಕಲ್ ಅವ್ರು ಬರ್ತಾರೆ ಅವ್ರಿಗೆ ಏನೇನು ಥರದಲ್ಲಿ ಅದನ್ನು ಆ ಡೈಲಾಮ್ಗಳನ್ನ ಆ ಚೇರ್ಗಳನ್ನ ಹೆಂಗೆ ವೈಬ್ರೇಟ್ ಮಾಡಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ವೈಬ್ರೇಷನ್ ಕೊಡಬೇಕು ಇದೆಲ್ಲ ಇರ್ತದೆ ಅದೆಲ್ಲ ಅದು ಅವ್ರಿಗೆ ಏಕೆಂದರೆ ಅವ್ರಿಗೆ ಅವರು ಮಾಡ್ತಾ ಇರ್ತಕ್ಕಂಥದ್ದೇ ಅದು ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾಯಿರ್ತಾರೆ ಆಮೇಲೆ ಅವ್ರಿಗೇನು ನೋಡಿದ ತಕ್ಷಣವೇ ಅಸೆಸ್ ಮಾಡ್ತಕ್ಕಂಥದ್ದು ಅವ್ರಿಗಷ್ಟೇನು ಗೊತ್ತಿಲ್ಲದೆ ಹೋದ್ರೂವೇ ಅದನ್ನು ಹೇಗೆ ಅಕ್ಸೆಸ್ ಮಾಡಬೇಕು ನಮ್ಮ ಅವರು ನಮ್ಮ ಕಡೆಗೆ ಏನು ಅಂಥದ್ದು ಸ್ವಲ್ಪ ಅವರಲ್ಲಿ ಇರ್ತದೆ ಯಾರೇ ಆದ್ರೂ ಅದವ್ರು ಮಾಡ್ತಾಯಿರ್ತಾರೆ ನಾವೇನು ತಲೆ ಕೆಡ್ಸ್ಕೋಬೇಕಾದಂಥದ್ದು ಏನಿಲ್ಲ ಸರ್ ಸಾವಿರ ಬಂದು ಹೇಳಿ ಯೋ ಏನೋ ಆಗಿರ್ಬೋದು ರೀ ತಾಳ್ರಿ ಮಾಡಲಿ ಏನೋ ಏನೋ ಹಂಗೆ ಡೌಟ್ ಕಾಣಿಸ್ತಾ ಇದೆ ಏನೋ ಆಗಿದೆ ಕಾಲು ಎಲ್ಕಿತ್ತಂತೆ ಅವ್ರು ಯಾರು ಹೇಳಿ ಇವರು ಸಾಮಾನ್ಯವಾಗಿ ಬಂದೇ ಬರ್ತವೆ ಇದೆಲ್ಲ ಏನೇ ಹೇಳ್ಕೊಂಡ್ರು ಅವ್ರು ಪೂರ್ಣದಲ್ಲಿ ಇಲ್ಲ ಹೊರಡೇ ನಾಣ ಹಾಕ್ಬಿಟ್ಟಿದ್ದಾರೆ ರೀ ನಾನೇ ನೋಡಿದ್ದೀನಿ ರೀ ಸತ್ತಿದಾರೆ ನೂರಕ್ಕೆ ನೂರಷ್ಟು ಮಾಡ್ರಿ ಅಂತ ಹೇಳಿ ಅದು ನೂರಕ್ಕೆ ನೂರಷ್ಟು ಅದು ಹ್ಯಾಂಗಿಂಗ್ ಅವರಾಗಿ ದೌರೆ ಮಾಡ್ಕೊಂಡಿದ್ರೆ ಹ್ಯಾಂಗಿಂಗ್ ಆಗಿರುತ್ತೆ ಹ್ಯಾಂಗಿಂಗ್ ಮಾಡ್ಕೋಬೇಕಾದಾಗ ಎರಡು ವಿಧ ಇರುತ್ತೆ ಸರ್ ಹ್ಯಾಂಗಿಂಗ್ ಆರ್ ಬೈ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಇಸ್ ದೇನೇ ಟು ಸೂಸೈಡ್ ಅನ್ನುವಂಥದ್ದೇ ಬರೋದಷ್ಟೇ ಕರೆಕ್ಟ್ ಅದರ್ ದ್ಯಾನ್ ದಿಸ್ ನಥಿಂಗ್ ಅಂದರೆ ಅಬೇಟ್ ಪ್ರಚೋದನೆ ಈ ಮನುಷ್ಯ ನೇಣಾಕೊಳ್ಳೋದಕ್ಕೆ ಪ್ರಚೋದನೆ ಏನಾದರೂ ಇದೆಯಾ ಭಾಳ ಭಯಂಕರವಾಗಿ ಪ್ರಚೋದನೆ ಏನಾದರೂ ಯಾರಾದರೂ ಮಾಡಿದಾರಾ ಆ ಪ್ರಚೋದನ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಎವಿಡೆನ್ಸ್ ಬೇಕು ಯಾರು ಮಾಡಿದ್ದಾರೆ ನೀನು ಸಾಯಿ ನೀನು ಬದುಕಲೇಬಾರ್ದು ನೀನು ನಾಳೆ ಇರಲೇಬಾರ್ದು ನೀನು ನೀನು ಅದು ಹೆಂಗೆ ನೀನು ಜೀವನ ಮಾಡ್ತೀಯ ನೀನು ನೀನು ಸತ್ತರೆ ನಮಗೆ ಅನುಕೂಲ ನೀನು ಸಾಯಲಿಲ್ಲ ಅಂದ್ರೆ ನಾವು ಊಟನೇ ಮಾಡೋದಿಲ್ಲ ನೀನು ಸತ್ತೋಗ್ಬಿಡ್ಬೇಕು ಅಂತ ಹೇಳಿ 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 ಈ ಥರ ಪ್ರಚೋದನೆಗಳು ಏನಪ್ಪಾ ಇವ್ರು ಹಿಂಗೆ ಮಾಡ್ತಾರೆ ನಾನು ಬದುಕಿಸ್ಕೊಡ್ತಾ ಇಲ್ಲ ಅಂತ ಅನ್ನುವಂಥದ್ದು ಹೋಗಿ ನೇಣಾಕ ಬಿಡುವಂಥದ್ದು ಅದು ಪ್ರಚೋದನೆಗೆ ಸಾವು ಅದಕ್ಕೂ ಕಾನೂನಲ್ಲಿ ತ್ರೀ ನಾಟ್ ಸಿಕ್ಸ್ಗೆ ಅರೆಸ್ಟ್ ಮಾಡ್ತೀವಿ ನಾವು ಅಂದರೆ ಬಲವಾದಂಥ ಸಾಕ್ಷ್ಯಾಧಾರ ಬೇಕದಕ್ಕೆ ಏಯ್ ಹೋಗಿ ಸಾಯೋ ಏನು ನಿನ್ನ ಜೀವ ತಿಂತಿಯಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಅಂದ್ಬಿಡ್ತಾನೆ ಹೋಗಿ ಅವನು ಅವ್ನು ಹೇಳೋದು ಏನೋ ಸುಮ್ಮನೆ ಹಿಂಗೆ ಅಂತ ಏನೋ ಸಾಯೋಗ ಹೋಗಿ ಎಲ್ಲಾದರು ಅಂತ ಅಂತಾರೆ ನೂರು ದಿವಸ ಅವ್ನು ನೂರು ಸಾರಿ ಹೇಳ್ತಾರೆ ಯಾರಾದರೂ ಇವೆಲ್ಲ ಪ್ರಚೋದನೆಗಳಲ್ಲ ಪ್ರಚೋದನೆಗೆ ಹೀಗೆ ಪ್ರಚೋದನೆ ಮಾಡಬೇಕು ಅಂತಿದೆ ಈಗ ಒಂದು ಮನೆಯಲ್ಲಿ ಗಂಡ ಹೆಂಡ್ತಿ ಇರ್ತಾರೆ ಗಂಡ ಗಂಡ ಹೆಣ್ತಿರ ಮಧ್ಯೆ ಸಂಬಂಧಗಳು ಕೆಟ್ಟಿರ್ತವೆ ಅವಾಗ ಜೀವನ ಮಾಡ್ತಾ ಅವಳು ಹೋಗಲ್ಲು ಮನೆಗೆ ನಮ್ಮಪ್ಪ ನಮ್ಮಮ್ಮ ಕಾಟ ಭಾಳ ಕಷ್ಟ ಸಾರಿ ಈಗ ಈಗಿನ ಪರಿಸ್ಥಿತಿ ಒಳಗಡೆ ಇದನ್ನು ನೋಡ್ತಾ ಇದ್ದೀವಲ್ಲ ನಾವು ನಮ್ಮ ಕರೋನಾ ಒಂದು ಪಾಠ ಕಲಿಸಿತ್ತು ತುಂಬ ಚೆನ್ನಾಗಿರೋದು ಕಲಿಸಿತ್ತು ಅದು ಬಂದು ಅದು ಬಂದು ಪಾಠನ ತುಂಬ ಈ ಈ ಏನಿದಾವಲ್ಲ ಈ ವರದಕ್ಷಿಣೆ ಸಾವುಗಳಾಗ್ತವಲ್ಲ ಇದಕ್ಕೊಂದು ಪಾಠ ಕಲಿಸಿತ್ತು ಏನು ಯಾರು ನಮ್ಮ ನೂರು ಜನ ನೂರೈವತ್ತು ಇನ್ನೂರು ಜನ ಸೇರ್ಕೊಂಡು ಮದುವೆ ಮಾಡಬೇಡಿ ಅಂದರೆ ಸೇರಬೇಡಿ ನೀವು ಒಟ್ಟಿಗೆ ಸೇರ್ಕೋಬೇಡಿ ಮಾಡಬೇಡಿ ನೀವು ಅದನ್ನು ಅಂತ ಅನ್ನುವಂಥದ್ದು ಕಲಸಿತ್ತು ಈಗ ಆಗಲೇ ಶುರು ಆಗೋಯಿತು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಜನ ಬರೀ ಆಡೋ ಇದೆಲ್ಲ ನಡೀತಾ ಇದೆ ಬಟ್ ಅದು ಏನು ಕಲಸಿತ್ತಲ್ಲ ಆ ಕಲಿಸದನ್ನ ಫಾಲೋ ಮಾಡಬೇಕಾಗಿ ಸರ್ ದೇವರೇ ಕಲಸಿ ಇದ್ದದು ಯಾಕೆಂದರೆ ಒಂದು ಕಷ್ಟಪಟ್ಟು ತಂದೆ ತಾಯಿದಿರು ಇಡೀ ಜೀವಮಾನವೆಲ್ಲ ಏನೋ ಏನೋ ಹೆಣ್ಮಗಳು ಮನೇಲಿ ಇದ್ದುಬಿಟ್ರೆ ಏನೋ ಬೆಂಕಿ ಕೆಂಡ ಕಟ್ಕೊಂಡಂಗೆ ದೊಡ್ಡಗೆ ಹಿಂಗೆಲ್ಲ ಗಾದೆಗಳು ಬರೆದಿಟ್ಬಿಟ್ಟಿದ್ದಾರೆ ಇಟ್ಬಿಟ್ಟಿದ್ದಾರೆ ಕಳ್ಳನ ಮಕ್ಕಳು ಹೆಂಗೆ ಬೆಂಕಿ ಕಂಡ ಕಟ್ಕೊಬಿಡೋದು ಹುಡುಗ ಆಗ್ಬಿಟ್ರೆ ಬೆಂಕಿ ಕಂಡ ಕಟ್ಕೊಬಿಟ್ಟಂಗೆ ಹುಡುಗಿ ಆಗ್ಬಿಟ್ರೆ ಹೆಂಗದು ಇಂಥವ್ದೆಲ್ಲನೂ ಕಪೋಲ ಕಲ್ಪಿತವಾದಂಥ ಗಾದೆಗಳನ್ನ ಕಟ್ ಮಾಡಿಬಿಟ್ಟು ಏನು ಮಾಡ್ಬಿಟ್ಟಿದೆ ಹೆಣ್ಮಕ್ಳುಗಳ ಮೇಲೆ ಬಹಳ ಬಲವಾದಂಥ ಶಕ್ತಿ ಪ್ರಯೋಗ ಮಾಡ್ಬಿಡ್ತಾರೆ ಅವ್ರ ಮೇಲೆ ಅಂದರೆ ಇವಳು ಮದುವೆ ಮಾಡಬೇಕು ಅಂದರೆ ಅವ್ರ ಮನೆಯಲ್ಲಿರ್ತಕ್ಕಂಥದ್ನೆಲ್ಲ ಕರಗಿಸ್ಬಿಟ್ಟು ಇಲ್ಲ ಅಡ ಇಟ್ಬಿಟ್ಟು ಇಲ್ಲ ಮಾರುಬಿಟ್ಟು ಮದುವೆ ಮಾಡಬೇಕು ಈ ಒಂದು ಮನಸ್ಥಿತಿಗೆ ನಮ್ಮ ಸಮಾಜದ ತಲುಪ್ಬಿಟ್ಟಿದೆ ಅದೇ ತಿಳ್ಕೊಂಡೆ ಪಪ್ಪ ಅಲ್ವಾ ಇವಳು ಹಿಂಗೆ ಬರೋದು ಕಷ್ಟಪಟ್ಕೊಂಡು ಅವಳಿಗೆ ಎಲ್ಲ ಬಾಡಿ ಸಿಕ್ಕಾಬಟ್ಟೆ ದುಡ್ಡು ಖರ್ಚು ಮಾಡಿ ಅಪ್ಪ ಅಮ್ಮ ಮಾಡಿ ಬಂದು ಹಿಂಗೆ ಸಿಗಾಕೊಂಡಾಗ ಹೋಗಿ ಇಲ್ಲೂ ಸರಿಯಾದಂತ ಅವ್ಳು ಪ್ರೀತಿ ಸರಿ ಸರಿಯಾದಂಥ ಪ್ರೀತಿ ಸಿಕ್ತ ಸತ್ತೋದಂಥ ರೀತಿಯಲ್ಲಿ ಅವಳು ಹೆಂಗೆ ನೆಣ ಹಾಕೊಂಡಿದ್ದಾಳು ಅದು ಬೇರೆ ವಿಚಾರ ಅದು ತ್ರೀ ನಾಟ್ ಫೋರ್ ಬಿ ಆಯ್ತದೆ ಅವ್ರ ಮನೇಲಿ ನೆಣ ಹಾಕೊಂಡ್ರು ಇನ್ನು ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಿ ನೆಣಕೊಂಡು ತ್ರೀ ನಾಟ್ ಫೋರ್ ಬಿನೇ ಏಳು ವರ್ಷ ಆಗೋಕೆ ಮೊದಲೇ ಹಿಂಗೆಲ್ಲ ಪ್ರಚೋದನೆ ಆಗ್ತಾ ಇತ್ತು ಹಿಂಗೆಲ್ಲ ಸಾಯ್ತಾಯಿದ್ರು ವದಕ್ಷಿಣೆ ತಗೋಬೋ ಅಂದರೆ ಅವ್ರ ಮನೇಲಿ ಇದ್ದು ತ್ರೀ ನಾಟ್ ಫೋರ್ ಬಿ ಮಾಡ್ತೀವಿ ಅದು ತ್ರೀ ನಾಟ್ ಟೂನು ಒಂದೇ ತ್ರೀ ನಾಟ್ ಫೋರ್ ಬೀ ಒಂದೇ ಎರಡಕ್ಕೂ ಎಲ್ಲ ಒಂದೇ ಒಂದೇ ಶಿಕ್ಷೆ ಅದು ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಬೇರೆ ಏನೂ ಇಲ್ಲ ಆ ಕಾರಣಕ್ಕೋಸ್ಕರ ಈ ಕರೋನಾ ಕಲಿಸಿದ ಪಾಠನ ಇದು ಯಾಕೋ ಜನ ಕೈ ಬಿಡ್ತಾ ಇರೋದ್ರಿಂದ ಸ್ವಲ್ಪ ಈ ಒಂದು ವರದಕ್ಷಿಣೆ ಸಾವುಗಳಿಗೆ ಪ್ರಚೋದನೆ ಮಾಡಿದಂಗೆ ಮತ್ತೆ ಪಾಪ ಯಾಕೋ ಜನ ಮಾಡ್ಕೊಳ್ತಾ ಇದ್ರು ಅಂದರೆ ಈಗ ಈಗೊಂಥರ ಹೆಂಗೆ ಸಿಗಾಕಬಿಟ್ಟವ್ರೆ ಅಂದರೆ ಮದುವೆ ಮಾಡಬೇಕು ಅಂತಂದರೆ ತಾಳಪ್ಪ ಒಂದು ಮೂರು ಸಾವಿರ ಜನ ಕರಿಬೇಕು ಎಲ್ಲ ಸೇರಿಸಿದ್ರೆ ಅವರು ಮಿನಿಮಮ್ ಇಲ್ಲಾಂದ್ರೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಮಿನಿಮಮ್ ಒಂದು ಐವತ್ತು ಲಕ್ಷ ಖರ್ಚಾಗೋಗ್ಬಿಡ್ತದೆ ಹಾಗೂ ಅವರು ಆಗ ಒಂದು ಎರಡು ಲಕ್ಷದಲ್ಲಿ ಮದುವೆ ಮದುವೆ ಆಗ್ಬಿಡ್ತದೆ ನಾವು ವೆಂಕಟಣಸ್ವಾಮಿ ಜೆಪು ಇದೆ ನೋಡಿ ಡೈಲಿ ಮೂ ಐದು ಐದು ಮದುವೆ ಮಾಡಿಬಿಡೋರು ನೂರು ಜನ ಬರೋರು ಇನ್ನೂ ನೂರೈವತ್ತು ಜನ ಬರು ಊಟ ಮಾಡ್ಕೊಳ್ಳೋರು ಹತ್ತು ಹತ್ತು ಮುಂದೆ ಇರೋರೆಲ್ಲ ಇರೋರು ಎಲ್ಲ ಆ ಮದುವೆಗೂ ಈ ಮದುವೆಗೂ ಸಹ ಏನು ವ್ಯತ್ಯಾಸಗಳಿಲ್ವ ಸರ್ ಅದರಿಂದ ಅವಳ ಮೇಲೆ ಪ್ರಭಾವ ಬಹಳ ಜಾಸ್ತಿ ಬೀರುತ್ತೆ ಇದು ಮದುವೆ ಅನ್ನುವಂಥ ಒಂದು ಬಹಳ ಬಹಳ ಅತ್ಯಂತ ಜಾಸ್ತಿ ಪ್ರಭಾವ ಬೀರಿ ಹೆಣ್ಮಗಳ ಮೇಲೆ ಅವಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದಕ್ಕೆ ಹೋಗುದು ನಮ್ಮಪ್ಪ ನಮ್ಮ ಹತ್ರ ವಾಪಸ್ ಹೋದ್ರೆ ನಮ್ಮ ಮನೆಗೆ ಇನ್ನು ನಾನು ಬದುಕೋದು ನನಗಿಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡಿದ್ದಾರೆ ಅನ್ನುವಂಥದ್ದು ಈ ಕರೋನಾ ಪಾಠ ಬಿಟ್ಬಿಡ್ತಾ ಇವರು ಇದನ್ನ ನಾವು ಪಾಲನೆ ಮಾಡಬೇಕಾಗಿತ್ತು ಸರ್ ಆಕ್ಚುಲಿ ಖಂಡಿತ ಹಾಗೆ ಈ ಥರ ಎಲ್ಲ ಪರಿಪೂರ್ಣವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇರುವಂಥ ಸಮಯದಲ್ಲಿ ತನಿಖೆ ತನಕಾಧಿಕಾರಿ ಯಾವುದೇ ಏಜೆನ್ಸಿ ಕೊಡಲಿ ಸರ್ ಸಿ ಬಿ ಐ ಕೊಡಲಿ ಅವ್ರು ಬಂದು ಬೇರೆ ಇನ್ನೇ ಏನೋ ಮಾಡಿ ಅದು ಮರ್ಡರ್ ಮಾಡಿದ್ದಾರೆ ಅಂತ ಮಾಡೋಕ್ಕಾಗುದಿಲ್ಲ ಸೈನ್ಸ್ ಇಸ್ ಆಲ್ವೇಸ್ ಸೈನ್ಸ್ ಎರಡು ಎರಡೆರಡು ನಾಲ್ಕೇ ಆ ಕಾರಣಕ್ಕೆ ಯಾವುದೇ ಹ್ಯಾಂಗಿಂಗು ಸೂಸೈಡ್ ಹಂಗೆ ಮಾಡ್ಕೊಂಡಿರ್ತಕ್ಕಂಥವ್ರು ಸೂಸೈಡೇ ಆಗಿರುತ್ತೆ ಸರ್ ಅದು ಬೇರೆ ವಿಚಾರದಲ್ಲಿ ನಾವೇನಾದರೂ ಪ್ರಚೋದನೆ ಮಾಡಿರುವಂಥದ್ದು ಅಷ್ಟೇ ನೋಡಿ ಎಲ್ಲಿ ಹೆಲ್ಮ್ಲೆಟ್ ಮಾಡಿ ಇದು ಸೂಸೈಡ್ ಆಗಿದೆ ಅಂತೇಳಿ ಅಂತ ತೀರ್ಮಾನ ಮಾಡ್ತಕ್ಕಂಥದ್ದು ಯಾವುದೇ ಐ ಎಸ್ ಏಜೆನ್ಸಿ ಅದೇ ಮಾಡುವಂಥದ್ದು ಆ ಕಾರಣಕ್ಕೆ ಇದನ್ನು ಸುಳ್ಳು ಆರೋಪ ಇನ್ನೂ ಜನ ನಂಬ್ಕೊಂಡೇ ಹಂಗಂಗೆ ಮಾಡ್ತಾನೆ ಇದ್ದಾರೆ ಇಲ್ಲ ಇಲ್ಲ ಅವ್ನು ಯಾಕೆ ಸಾಧ್ಯ ಇಲ್ಲ ಯಾಕೆ ರೀ ಎ ಎ ಎಸ್ ಆಫೀಸನ್ನು ಹಣಕೆ ಹೋಗ್ತಾರೆ ಹಾಗೆ ಹೇಗೆ ಅಂತ ಅನ್ನುವಂಥದ್ದು ಹೀಗೆ ಹಲವಾರು ಜನ ನೇಣ ಹಾಕೊಂಡಿರ್ತಕ್ಕಂಥದ್ದು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಬ್ಯೂರೋ ಬ್ಯೂರೋಕ್ರೆಟಲ್ ಐ ಎ ಎಸ್ ಐ ಪಿ ಎಸ್ನವ್ರು ಸುಮಾರು ಜನ ಸಾಲು ಸಾಲೇ ಇದ್ದಾವೆ ಆ ಕಾರಣಕ್ಕೆ ಅದೇನು ತಲೆ ಬಿಸಿ ಮಾಡ್ಕೋಬೇಕಾಗಿಲ್ಲ ಮನುಷ್ಯನಲ್ಲಿ ಎಲ್ಲ ಥರವಾದಂತಹ ಗುಣಗಳಿರ್ತವೆ ಆ ಮನುಷ್ಯ ಯಾವಾಗ ತೂ ನನಗೇನು ಅವಮಾನ ಆಗ್ತದೋ ಇಲ್ಲ ನನಗೇನು ತೊಂದರೆ ಆಗ್ಬೋದೇನೋ ನನ್ನ ವೈಯಕ್ತಿಕವಾಗಿ ಭಾಳ ಧಕ್ಕೆ ಬಂದುಬಿಡ್ಬೋದೇನೋ ಅನ್ನುವಂಥ ಮನಸ್ಥಿತಿ ಏನಾರು ಬಂದಾಗ್ಲೂ ಸಹ ಇಂಥವು ಆಗ್ತಕ್ಕಂಥದ್ದು ಎಂಥ ಬ್ಯೂರೋಕ್ರೆಟ್ ಆದ್ರೂ ಈ ಯಾವ ಏಜೆನ್ಸಿ ಬಂದ್ರೂ ಸೂಸೈಡ್ ಸೂಸೈಡ್ ಅಂತಲೇ ಅದನ್ನು ಬರೆದು ಅದನ್ನು ಕಳಿಸ್ಕೊಡ್ತಾರೆ ಯಾವ ಪ್ರಭಾವಕ್ಕೆ ಆಗಿ ಮಾಡುವಂಥ ಚಾರ್ಜ್ ಶೀಟ್ ಹಾಕುವಂಥದ್ದೇ ಆಗಲಿ ಮಾಡುವಂಥದ್ದು ಮಾಡೋದಿಲ್ಲ ಇನ್ಕ್ಲೂಡಿಂಗ್ ಗಣಪತಿ ಕೇಸಾಗೆ ಎಸ್ ಅದು ಅಷ್ಟು ಯಾವುದು ಯಾವುದು ಗಣಪತಿ ಎಮ್ ಕೆ ಗಣಪತಿ ಆಯಿತು ಅವರು ಇದು ಮಾಡಿಕೊಂಡಿದ್ದು ನೇಣಿರ್ತಕ್ಕಂಥ ಕೇಸು ಅದರಲ್ಲೂ ಅಷ್ಟೇ ನಾವು ಒಂದು ಕೆಳಗಡೆ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಹಲವಾರು ಒತ್ತಡಗಳು ಬೇರೆ ಬೇರೆ ಕಾರಣಗಳಿಂದ ಬರ್ತವೆ ಬರುವುದಿಲ್ಲ ಅಂತ ಅಲ್ಲ ಅದು ನನ್ನ ಮನಸ್ಥಿತಿಯಾಗಿತ್ತು ಅನ್ನುವಂಥದ್ದು ಸಹ ಅದರ ಮೇಲೆ ಪರಿಣಾಮ ಬೀರುತ್ತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಮಯದ ಮೇಲೆ ನನಗೆ ಅಗಾಧವಾದಂತಹ ಬಹಳ ಕಷ್ಟ ಕೊಡ್ತಾ ಇದ್ದಾರೆ ಈಗ ತನಿಖಾ ಕಾಲದಲ್ಲಿ ಬೇರೆ 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 ಕೋನ್ಗಳಲ್ಲಿ ಹೋಗ್ತಾ ಇದ್ದಾವೆಲ್ಲ ಮಾಡ್ತಾ ಇರ್ತಾರೆ ಆದರೆ ಕೆಲಸದ ಮಧ್ಯೆ ಮಾಡ್ತಾ ಇರುವಂಥ ಸಮಯದಲ್ಲಿ ನೀವು ನನಗೆ ಕೆಲಸ ಹೇಳುವಂಥದ್ದು ನೀವು ಒತ್ತಡ ಕೊಡ್ತಕ್ಕಂಥದ್ದು ನೀವು ಮಾಡಿ ಅಂತ ಹೇಳ್ತಕ್ಕಂಥದ್ದು ದಟ್ ಈಸ್ ನಾಟ್ ಫಾರ್ಮ್ ಏನು ಎಲಿಮೆಂಟ್ ಆಫ್ ಎ ಸೂಸೈಡ್ ಅದು ನಮ್ಮ ಪ್ರಕಾರ ಅದು ಕೆಲಸ ಕೇಳ್ತಕ್ಕಂಥವ್ರು ಕೆಲಸ ಕೇಳೋಕ ಹೇಳ್ತಾರೆ ಕೆಲಸ ಮಾಡ್ತಕ್ಕಂಥವ್ರು ಕೆಲಸ ಮಾಡಲೇಬೇಕು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದಮೇಲೆ ನಾನು ಮಾಡೋಕ್ಕಾಗೋದಿಲ್ಲ ಅಂತ ಇನ್ನೊಂದು ಅಧಿಕಾರ ವರ್ಗ ಇರ್ತದೆ ಅವ್ರು ಹೋಗಿ ಹೇಳ್ಬೋದು ಅಷ್ಟೇ ಅದು ಬಿಟ್ಟರು ಬೇರೆ ನಾವು ಸಾವಿರ ಜನ ಮೇಲೆ ಹಿಂಗೆ ಹಿಂಗೆ ನಂಗೆ ತೊಂದರೆ ಮಾಡ್ತಾ ಇದ್ದಾರೆ ಎಲ್ಲರೂ ಜೈಲಿಗೆ ಕಳಿಸ್ಬಿಡಿ ಅವ್ರಿಗೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದರಿಂದ ಮಾಡುವಂಥದ್ದು ಈಗೆಲ್ಲ ತನಿಖೆಯಿಂದೆಲ್ಲ ಗೊತ್ತಾಗ್ತದಲ್ಲ ಆ ಕಾರಣಕ್ಕೆ ತನಿಖೆನೇ ಫೈನಲ್ ಸರ್ ಅದೇನು ಮಾಡಬೇಕಾದಂಥ ಸತ್ಯಗಳೆಲ್ಲ ಈಚೆ ಬರ್ತವೆ ಎಸ್ ಸ್ನೇಹಿತರೆ ಇದು ಡಿ ಕೆ ರವಿ ಅವರ ಕುರಿತಾಗಿ ನಿಮ್ಮ ಮನಸ್ಸಲ್ಲಿರುವಂಥ ಸಂಶಯಗಳು ಈಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ರಾಜ್ಯ ಸರ್ಕಾರ ಪೊಲೀಸರು ತನಿಖೆ ಮಾಡಿದರು ಸಿ ಐನೂ ತನಿಖೆ ಮಾಡಿತು ಇದೇ ವರ್ಡಿಕ್ಟ್ ಅಲ್ಲೂ ಬಂದದ್ದು ಅದನ್ನೇ ಸರ್ ನಿಮಗೆ ಹೇಳಿದರು ಸೊ ಇಲ್ಲಿ ನೇಣಿನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಆಶ್ಚರ್ಯ ಆಗ್ತೈತೆ ಎಷ್ಟೆಲ್ಲ ನೀವು ನೋಡಿದಿರಾ ಹೆಂಗೆ ಅದನ್ನೆಲ್ಲ ಅಂದರೆ ಪೊಲೀಸ್ ಕೇಸ್ ಅನ್ನೋದು ಪೊಲೀಸ್ ಕೆಲಸ ಅನ್ನೋದು ಎಷ್ಟು ಕಷ್ಟಕರ ನಾವು ಒಂದು ಈ ಒಂದು ಕೇಸ್ ನೋಡಿದರೆ ಅವತ್ತು ಒಂದಿನ ಊಟ ಹೋಗಲ್ಲ ಅಂಥದ್ರಲ್ಲಿ ಈ ಥರ ನೋಡಿಕೊಂಡು ಪೊಲೀಸ್ ಕೆಲಸ ಎಷ್ಟು ಕಷ್ಟಕರ ಎಂಥ ಪರಿಶ್ರಮದಾಯಕ ಅನ್ನೋದು ಮತ್ತೊಂದು ಸಲ ನಂಗೆ ಗೊತ್ತಾಗ್ತಾ ಇತ್ತು ಇನ್ನಿವೆ ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಸಂಚಿಕೆ ಖಂಡಿತ ಇದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೌರಿ ಶಖಿ ಸ್ಟುಡಿಯೋಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ಜಾಯಿನ್ ಬಟನ್ ಮೂಲಕ ಇನ್ಸ್ಟಾಮೋಜಾ ಮೂಲಕ ಮತ್ತು ಪೇಚ್ನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು ನೋಡ್ತಾರೆ ಗೌರಿ ಶಖಿ ಸ್ಟುಡಿಯೋ